नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वंदे भवघ्नमरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्म विज्ञान वैराग्य परमैश्वर्यशालिनः आनंदतीर्थ भगवत्पादान् वंदे निरंतरं। भवति यदनुभावादिडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम मतसि निधत्तां सन्निधिं मानसे च। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमिन्याय सुधादिकृज्जय मुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वंदे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्। ಮನುಷ್ಯ ತನ್ನ ದಿವ್ಯವಾದ ಇಚ್ಛಾಶಕ್ತಿಯಿಂದ ಎಂತಹ ಶ್ರೇಷ್ಠವಾದ ಸತ್ಕಾರ್ಯವನ್ನು ಮಾಡಬೇಕು ಅಂತ ಬಯಸಿದರೂ ಮಹಾಪ್ರಯತ್ನವನ್ನು ಮಾಡಿದಾಗ ಭಗವಂತನ ಪೂರ್ಣವಾದ ಅನುಗ್ರಹವನ್ನು ಬಯಸಿ ದೇವರಿಗೆ ಶರಣು ಹೋದಾಗ ಆ ಸತ್ಕಾರ್ಯವನ್ನು ಪರಿಪೂರ್ಣವಾಗಿ ಮಾಡಿ ಯಶಸ್ವಿಯಾಗಿ ದೇವರ ಅನುಗ್ರಹದಿಂದ ಪೂರ್ಣವಾದ ಫಲವನ್ನು ಪಡೆಯಬಹುದು ಅನ್ನುವುದಕ್ಕೆ ಪ್ರದ್ಯುಮ್ನನ ಮಹಾಪರಾಕ್ರಮದ ಈ ದಿವ್ಯವಾದ ಕಥೆ ಇದು ನಮಗೆ ಒಂದು ಸಾಂಕೇತಿಕವಾಗಿ ಸಂದೇಶವನ್ನು ನೀಡುತ್ತದೆ ಎಂಬುದಾಗಿ ನಾವು ನಿನ್ನೆ ಚಿಂತನೆ ಮಾಡಿದ್ದೇವೆ. ಸಾಲ್ವನಂತಹ ಮಹಾಪರಾಕ್ರಮಿ ರುದ್ರದೇವರ ವರದಿಂದ ಅಭೇದ್ಯವಾದಂತಹ ವಿಮಾನ, ತಾನು ಸ್ವತಃ ಬ್ರಹ್ಮದೇವರ ಅನುಗ್ರಹದಿಂದ ಅವಧ್ಯನಾಗಿದ್ದಾನೆ. ಇಂತಹ ಪ್ರಚಂಡನಾದ ಅಸುರ ಪರಶುರಾಮದೇವರ ಜೊತೆಗೆ ಎಷ್ಟೋ ಬಾರಿ ಯುದ್ಧವನ್ನು ಆಡಿ ಪರಶುರಾಮದೇವರು ಅವನನ್ನು ದೂರ ಓಡಿಸಿ ಕೃಷ್ಣಾವತಾರದಲ್ಲಿ ಸಂಹಾರ ಮಾಡಬೇಕು ಅನ್ನುವುದಕ್ಕಾಗಿ ಉಪೇಕ್ಷೆ ಮಾಡಿದವರು ಅಂತಹ ಮಹಾವ್ಯಕ್ತಿ ಸಾಲ್ವ ಅವನನ್ನು ಸೋಲಿಸಿದ್ದಾನೆ, ಬಾಣಗಳಿಂದ ಮೂರ್ಛೆ ಹೋಗುವಂತೆ ಮಾಡಿದ್ದಾನೆ. ಪ್ರದ್ಯುಮ್ನ ಶ್ರೀಕೃಷ್ಣ ಪರಮಾತ್ಮನ ಮಗ, ಕಾಮ ಇಚ್ಛಾಶಕ್ತಿ ನಮಗೆ ಇದ್ದರೆ ಈ ರೀತಿ ಎಂತಹ ಅಭೇದ್ಯವಾದ ಕವಚಗಳು, ಎಂತಹ ದೇವತೆಗಳ ಋಷಿ ಮುನಿಗಳ ವರಗಳೆಲ್ಲ ಇದ್ದಾಗಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ರಕ್ಷಣೆ ಇದ್ದಾಗ, ಧರ್ಮದಲ್ಲಿ ನಿಷ್ಠೆ ಇದ್ದಾಗ, ಧರ್ಮದ ಪಕ್ಷದಿಂದ ಯುದ್ಧ ಮಾಡ್ತಾ ಇರುವಾಗ ಇವತ್ತಿಲ್ಲ ನಾಳೆ ವಿಜಯವನ್ನು ಸಂಪಾದನೆ ಮಾಡಬಹುದು ಅನ್ನುವುದಕ್ಕೆ ಪ್ರದ್ಯುಮ್ನ ಸಾಕ್ಷಿಯಾಗಿದ್ದಾನೆ. ಆದರೆ ಒಂದು ಮಾತನ್ನು ಮರೆಯುವಂತಿಲ್ಲ, ಕೆಲವು ಪ್ರಸಂಗಗಳಲ್ಲಿ ಮನುಷ್ಯನಿಗೆ ಜಯ ಪರಾಜಯ ಎಲ್ಲವೂ ಎದುರಾಗ್ತವೆ. ಆದರೆ ಆ ಪ್ರಸಂಗದಲ್ಲಿ ಧೈರ್ಯವನ್ನು ಕಳೆದುಕೊಳ್ಳಬಾರದು. ಧೈರ್ಯದಿಂದ ತಾನು ಮುನ್ನುಗ್ಗಿದಾಗ ನಿಶ್ಚಿತವಾಗಿಯೂ ಕೊನೆಗೆ ಅವನ ಕೊರಳಿಗೆ ವಿಜಯಮಾಲೆ ಬೀಳುವುದರಲ್ಲಿ ಸಂಶಯವಿಲ್ಲ. ಪ್ರದ್ಯುಮ್ನ ಯುದ್ಧವನ್ನು ಆಡ್ತಾ ಇದ್ದಾನೆ ಸಾಲ್ವರಾಜನ ಜೊತೆಗೆ. ಈ ಸಾಲ್ವ ಯಾರು ಅಂತ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಬಲಿಚಕ್ರವರ್ತಿಯ ಕಥೆಯನ್ನು ನೀವೆಲ್ಲ ಕೇಳಿದ್ದೀರಿ. ಬಲಿಚಕ್ರವರ್ತಿ ಮೇಲಿಂದ ಮೇಲೆ ದೇವತೆಗಳ ಜೊತೆಗೆ ಯುದ್ಧವನ್ನು ಆಡಿ ಅಮರಾವತಿಯ ಆಧಿಪತ್ಯವನ್ನು, ಇಂದ್ರದೇವರ ಸಿಂಹಾಸನವನ್ನು ಅಲಂಕರಿಸಿದಂತಹ ಒಬ್ಬ ಮಹಾಪರಾಕ್ರಮಿ ಅಸುರ ಬಲಿ. ಆದರೆ ವಿಷ್ಣು ಭಕ್ತನಾದಂತಹ ಬಲಿ
ಇಂದ್ರದೇವರ ಮೇಲೆ ವಿಷ್ಣು ಭಕ್ತರಾದ ದೇವತೆಗಳ ಮೇಲೆ ಆಕ್ರಮಣವನ್ನು ಮಾಡಿದ್ದುಂಟು. ಪರಮಾತ್ಮನಲ್ಲಿ ಅವನು ಭಕ್ತಿ ಮಾಡುವುದು ಅವನ ಸಹಜ ಸ್ವಭಾವ. ಅಸುರನಾದರೂ ಶುದ್ಧ ಸ್ವಭಾವದವನು. ಭಗವದ್ಭಕ್ತರಾದ ಸಜ್ಜನರಲ್ಲಿ ಭಕ್ತಿಯನ್ನು ತೋರಿ ಅವರ ಆಶೀರ್ವಾದವನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ತನ್ನ ಅನೇಕ ಧಾರ್ಮಿಕವಾದ ಜೀವನವನ್ನು ನಡೆಸುವ ಬಲಿ ಇದು ತನ್ನ ನೈಜ ಸ್ವಭಾವಕ್ಕೆ ಅನುಗುಣವಾಗಿ ಇದ್ದಾಗ. ಆದರೆ ಆ ಬಲಿಯಲ್ಲಿ ಬಲಿ ಎಂಬ ಹೆಸರಿನ ಒಬ್ಬ ಅಸುರ ಇದ್ದ. ಅದೇ ಹೆಸರಿನ ಇನ್ನೊಬ್ಬ ಅಸುರ. ದೇಹ ಒಂದು, ಜೀವಗಳೆರಡು. ಒಬ್ಬ ಭಗವದ್ಭಕ್ತನಾದ ಬಲಿ, ಇನ್ನೊಬ್ಬ ಭಗವಂತನ ದ್ರೋಹಿಯಾದ, ದ್ವೇಷಿಯಾದ, ಸ್ವಭಾವತಃ ದುಷ್ಟನಾದ ಬಲಿ. ಆ ಬಲಿಯ ಪ್ರೇರಣೆಯಂತೆ ಆಗಾಗ ದೇವತೆಗಳ ವಿರೋಧವನ್ನು ಮಾಡಿದ್ದೂ ಉಂಟು ಬಲಿಚಕ್ರವರ್ತಿ. ಆ ಬಲಿಯೇ ಈಗ ಸಾಲ್ವನಾಗಿ ಹುಟ್ಟಿದ್ದಾನೆ, ಬ್ರಹ್ಮದತ್ತನ ಮಗನಾಗಿ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾ, ಮಹಾಘೋರ ತಪಸ್ಸನ್ನು ಮಾಡಿ ವರವನ್ನು ಸಂಪಾದನೆ ಮಾಡಿದಂತಹ, ಅಭೇದ್ಯವಾದ ವಿಮಾನವನ್ನು ಗಳಿಸಿದಂತಹ ಬ್ರಹ್ಮದತ್ತನ ಮಗ. ಈ ಬ್ರಹ್ಮದತ್ತನೇ ಹಿಂದೆ ಭೀಷ್ಮಾಚಾರ್ಯರ ಜೊತೆಗೆ ಯುದ್ಧವಾಡಿದಂತಹ ಮಹಾಪರಾಕ್ರಮಿ. ಅವನ ಮಗ ಈ ಸಾಲ್ವ. ಇವನು ಬಲಿಚಕ್ರವರ್ತಿಯಲ್ಲಿದ್ದು ಬಲಿಚಕ್ರವರ್ತಿಗೆ ದುರ್ಬುದ್ಧಿಯನ್ನು ಪ್ರಚೋದನೆ ಮಾಡಿದ, ಭಗವದ್ಭಕ್ತರ ದ್ರೋಹವನ್ನು ಮಾಡುವಂತೆ ಪ್ರಚೋದನೆ ಮಾಡಿದ ಮಹಾ ನೀಚ ಈ ಬಲಿ. ಅಂತಹ ಬಲಿಯ ಅವತಾರನೇ ಈ ಸಾಲ್ವ. ಕೃಷ್ಣಾವತಾರದ ಹಿನ್ನೆಲೆಯಲ್ಲಿ ದೇವತೆಗಳು ಭಗವಂತನಿಗೆ ಪ್ರಾರ್ಥನೆ ಮಾಡುವಾಗ, ಯಾಕೆ ನೀನು ಅವತಾರ ಮಾಡಬೇಕು ಅಂತ ಹೇಳ್ತಾ ಅನೇಕ ಅಸುರರ ಒಂದು ಲಿಸ್ಟನ್ನೇ ಕೊಡ್ತಾರೆ. ಅದರಲ್ಲಿ ದಾಖಲು ಮಾಡಿದ್ದು ಈ ಬಲಿ ಎಂಬ ಅಸುರ ಸಾಲ್ವನಾಗಿ ಹುಟ್ಟಿದ್ದಾನೆ. ಪರಶುರಾಮ ರೂಪದಿಂದಲೂ ನೀನು ಅವನನ್ನು ಸಂಹಾರ ಮಾಡಲಿಲ್ಲ, ಕೃಷ್ಣಾವತಾರದಲ್ಲಿಯೇ ಸಂಹಾರ ಮಾಡಬೇಕು ಅಂತ ಅವನನ್ನು ಹಾಗೆ ಉಳಿಸಿದ್ದಿ. ನೀನು ಅವತಾರ ಮಾಡದೇ ಇದ್ರೆ ಮುಂದೆ ಗತಿ ಏನು? ಅವನು ಅವಧ್ಯನಾಗಿದ್ದಾನೆ ಬ್ರಹ್ಮದೇವರ ವರದಿಂದ, ರುದ್ರದೇವರ ವರದಿಂದ. ಅಭೇದ್ಯವಾದ ವಿಮಾನವಿದೆ, ಮಹಾದುಷ್ಟ. ದೇವತೆಗಳ ಮೇಲೇನೆ ದಂಡೆತ್ತಿ ಹೋಗುವ ವಿರೋಧದ ಬುದ್ಧಿಯನ್ನು ಜಾಗೃತಗೊಳಿಸಿದ ಈ ಬಲಿ. ಇನ್ನು ಮಾನವರು ಈ ಬಲಿಯ ಬಲಿಯಲ್ಲಿ ಬಿದ್ದರೆ ಅವರ ಪಾಡೇನಾದೀತು? ಅವರು ತಮ್ಮ ಸಾಧನೆಯನ್ನು ಹೇಗೆ ಮಾಡಿಯಾರು? ಅಂತಹ ಸಾಲ್ವನ ಸಂಹಾರ ನಿನ್ನಿಂದ ಆಗಬೇಕು, ನೀನು ಅವತಾರ ಮಾಡಬೇಕು ಅಂತ ದೇವತೆಗಳು ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡಿದ್ದುಂಟು. ಅಂತಹ ಮಹಾ ಅಸುರ ಈ ಸಾಲ್ವ, ಸಾಮಾನ್ಯನಲ್ಲ. ಹಾಗಾದರೆ ಈ ಸಾಲ್ವನ ಸಂಹಾರ, ಶ್ರೀಕೃಷ್ಣ ಪರಮಾತ್ಮ ಮಾಡಿದ ಕಥೆಯನ್ನು ನಾವು ಬಹಳ ಚೆನ್ನಾಗಿ ಕೇಳಬೇಕು. ಯಾಕೆ ಅಂದರೆ ದೈವೀ ಶಕ್ತಿಯ ವಿರೋಧವನ್ನು ಮಾಡುವಂತಹ ಒಂದು ಆಸುರಿ ಶಕ್ತಿಯ ಪ್ರತೀಕ ಅವನು ಸಾಲ್ವ. ದೇವತೆಗಳ ವಿರೋಧ ಮಾಡಿದ ವ್ಯಕ್ತಿ ಅವನು ಸಾಲ್ವ. ನಮ್ಮ ಜೀವನದಲ್ಲಿ ನಾವೇನಾದರೂ ಸತ್ಕಾರ್ಯಗಳನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತೇವಲ್ಲ, ಅವೆಲ್ಲ ದೇವತೆಗಳ ಪ್ರೇರಣೆಯಿಂದ. ಅಂತಹ ದೇವಸ್ವಭಾವದ ದೇವತಾ ಪ್ರೇರಣೆಯಿಂದ ನಡೆಯುವ ಸತ್ಕಾರ್ಯಗಳಿಗೆ ವಿಘ್ನ ಮಾಡುವಂತಹ ಆಸುರಿ ಶಕ್ತಿಯ ರೂಪದಲ್ಲಿರುವ ಈ ಸಾಲ್ವನ ಸಂಹಾರ ನಮ್ಮ ದೇಹದೊಳಗೂ ಆದರೆ, ನಮ್ಮ ಮನಸ್ಸಿನೊಳಗೂ ಆದರೆ ಯಾವುದೇ ಆತಂಕ ಇಲ್ಲದೆ ದೇವತೆಗಳ ಕಾರ್ಯ, ಭಗವಂತನ ಪ್ರೀತಿಯಾಗುವಂತಹ ಸತ್ಕಾರ್ಯಗಳು, ಶಾಸ್ತ್ರಗಳ ಅಧ್ಯಯನ, ಪಾಠ ಪ್ರವಚನ, ಪರೋಪಕಾರಾದಿಗಳು ನಮ್ಮಿಂದ ನಡೆಯುವುದಕ್ಕೆ ಸಾಧ್ಯ. ಅದಕ್ಕಾಗಿ ಶ್ರೀಕೃಷ್ಣನ ಈ ಲೀಲೆಯನ್ನು ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡುವುದು ಬಹಳ ಅಗತ್ಯ. ಪ್ರದ್ಯುಮ್ನ ಒಂದೊಮ್ಮೆ ಯುದ್ಧದಲ್ಲಿ ಸಾಲ್ವನನ್ನು ಸೋಲಿಸಿದರೆ, ಸಾಲ್ವ ತನ್ನ ಮಾಯಾ ಯುದ್ಧವನ್ನು ಆಡಿ ಅನೇಕ ರೀತಿಯ ಬಾಣಗಳ ಪ್ರಯೋಗವನ್ನು ಮಾಡಿ ಪ್ರದ್ಯುಮ್ನನು ಮೂರ್ಛೆ ಹೋಗುವಂತೆ ಮಾಡಿದ್ದಾನೆ. ಕೃಷ್ಣನ ಸಾರಥಿ ದಾರುಕ, ದಾರುಕನ ಮಗ ದಾರುಕಿ, ಅವನು ಪ್ರದ್ಯುಮ್ನನ ಸಾರಥಿ. ಪರಂಪರೆಯಿಂದ ಸಾರಥಿಗಳಾಗ್ತಾ ಇದ್ದಾರೆ. ಕೃಷ್ಣನಿಗೆ ದಾರುಕ, ಕೃಷ್ಣನ ಮಗನಾದ ಪ್ರದ್ಯುಮ್ನನಿಗೆ ದಾರುಕನ ಮಗನಾದ ದಾರುಕಿ ಸಾರಥಿಯಾಗಿ ನಿಂತಿದ್ದಾನೆ. ಅಂತಹ ದಾರುಕಿ ನೋಡಿದ ಪ್ರದ್ಯುಮ್ನ ಮೂರ್ಛೆ ಹೋಗಿದ್ದಾನೆ. ನನ್ನ ಸ್ವಾಮಿ, ನನಗೆ ಅನ್ನ ಕೊಟ್ಟವ, ಇಂತಹ ಸ್ವಾಮಿಯ ರಕ್ಷಣೆಯನ್ನು ಮಾಡಬೇಕಾದದ್ದು ಸಾರಥಿಯ ಕರ್ತವ್ಯ. ಕುದುರೆಗಳನ್ನು ಮಾತ್ರ ಲಗಾಮು ಹಿಡಿದು ಓಡಿಸುವುದಲ್ಲ,
ಒಳಗೆ ಕೂತ ರಥಿಕನ ರಕ್ಷಣೆ ಮಾಡಬೇಕಾದದ್ದು ಮುಖ್ಯವಾದ ಕರ್ತವ್ಯ. ಈ ಕ್ಷಣದಲ್ಲಿ ಇವನನ್ನು ಇಲ್ಲಿ ನಿಲ್ಲಿಸಿದರೆ ಹಿತವಾಗುವುದು ಸಾಧ್ಯ ಇಲ್ಲ ಅಂತ ಅವನನ್ನು ಕರೆದುಕೊಂಡು ದೂರ ಹೋಗಿದ್ದಾನೆ. ಆಗ ಸ್ವಲ್ಪ ಹೊತ್ತಾದ ಮೇಲೆ ಅವನಿಗೆ ಎಚ್ಚರ ಆಗಿದೆ. ಪ್ರದ್ಯುಮ್ನ ಕೇಳ್ತಾ ಇದ್ದಾನೆ, ದಾರುಕಿ ಎಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದೀರ ರಥವನ್ನು? ಯುದ್ಧದ ರಂಗದಿಂದ ವಿಮುಖನಾಗಿ ಹೊರಟಿದ್ದೀಯಲ್ಲ, ನಿನಗೇನಾದರೂ ಬುದ್ಧಿ ಇದೆಯಾ? ಎಂದೆಂದಿಗೂ ನಮ್ಮ ಯಾದವರು ವೃಷ್ಣಿಯ ಕುಲದಲ್ಲಿ ಹುಟ್ಟಿದವರು, ಶ್ರೀಕೃಷ್ಣನ ಈ ಮನತನದಲ್ಲಿ ಇದ್ದ ನಾವು ಯಾರೂ ಕೂಡ ಯಾವತ್ತಿಗೂ ಬೆನ್ನು ಮಾಡಿ ಹೋದವರಿಲ್ಲ ಶತ್ರುಗಳಿಗೆ, ಗೆದ್ದು ಬಂದವರು. ಎಂಥದೇ ಪರಿಸ್ಥಿತಿಯಲ್ಲಿಯೂ ಕೂಡ ಪ್ರಾಣ ಹೋದರೂ ರಣರಂಗದಲ್ಲಿ ಪ್ರಾಣ ಹೋಗಬೇಕೇ ಹೊರತು ಓಡಿ ಬಂದು ಮನೆಯಲ್ಲಿ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳುವ ಜಾತಿಯಲ್ಲ ನಮ್ಮದು, ಆ ಸ್ವಭಾವದವರಲ್ಲ ನಾವು. ಕೃಷ್ಣ ಏನಂದಾನು, ಬಲರಾಮ ಪ್ರದ್ಯುಮ್ನ ಸಾಂಬ ಚಾರುದೇಷ್ಣ ನನ್ನ ಅಣ್ಣ ತಮ್ಮಂದಿರು, ಸಾತ್ಯಕಿ ಮಹಾಪರಾಕ್ರಮಿ ಇವರೆಲ್ಲ ನನಗೆ ಚೀಮಾರಿ ಹಾಕ್ತಾರೆ. ಈ ಪರಾಕ್ರಮಿಗಳು ಚೀಮಾರಿ ಹಾಕುವುದು ಬಿಡಲಿ, ಸ್ತ್ರೀಯಶ್ಚ ವೃಷ್ಣಿ ವೀರಾಣಾಂ ಕಿಮ್ಮಾಂ ವಕ್ಷಂತಿ ಸಮ್ಮತಾಹ. ಮನೆಯಲ್ಲಿರುವ ಹೆಣ್ಣು ಮಕ್ಕಳೆಲ್ಲ ಅಡುಗೆ ಪಾತ್ರೆಗಳನ್ನು ತೆಗೆದುಕೊಂಡು ಬಂದಾರು, ಯಾಕೆ ಯುದ್ಧದಿಂದ ಓಡಿ ಬಂದಿ ಅಂತ. ಅಂತೂ ಸುರಕ್ಷಿತವಾಗಿ ಬಂದ್ರಿ, ಬೇಗ ಬನ್ನಿ, ಬಾಗಿಲ ಹಾಕ್ತೀನಿ ಅಂತ ಹೇಳೋ ಹೆಣ್ಣು ಮಕ್ಕಳಲ್ಲ ಆಗಿನ ಕಾಲದವರು, ವೀರಪತ್ನಿಯರು. ಯುದ್ಧದಲ್ಲಿ ಹೋಗಿ ಗೆದ್ದು ವಿಜಯದ ಮಾಲೆಯನ್ನು ಹಾಕಿಕೊಂಡು ಬಂದರೆ ಆರತಿಯನ್ನು ಮಾಡಿ ಸ್ವಾಗತ ಮಾಡುವವರೇ ಹೊರತು, ಸೋತು ಬಂದರೆ ಬೆನ್ನು ತೋರಿಸಿ ಬಂದರೆ ಧಿಕ್ಕಾರ ಹಾಕಿ ಚೀಮಾರಿ ಹಾಕಿ ಯಾರು? ನಾನು ಮನೆಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ, ಯಾಕೆ ಇಂತಹ ಕೆಲಸ ಮಾಡಿದೆ ಅಂತ ಬಹಳ ಜೋರಾಗಿ ಬೈತಾ ಇದ್ದಾನೆ. ಆಧ್ಯಾತ್ಮಿಕವಾಗಿ ಗಾಬರಿಯಾಗಬೇಡಿ, ಮಳೆ ಬಹಳ ಬರ್ತಾ ಇದೆ ಅಂತ. ಮಹಾಭಾರತವನ್ನು ಹೆಚ್ಚು ಶ್ರವಣ ಮಾಡೋದಕ್ಕೆ ಅನುಕೂಲ ಆಗತ್ತೆ ನಿಲ್ಲೋವರೆಗೆ. ಆಧ್ಯಾತ್ಮಿಕವಾಗಿ ತಿಳಿಯಿರಿ, ಕೃಷ್ಣ ಬಲರಾಮ ಚಾರುದೇಷ್ಣ ಸಾತ್ಯಕಿ ಸ್ತ್ರೀಯರು ಇವರೆಲ್ಲ ಏನಂದಾರು ಆಲೋಚನೆ ಮಾಡು, ನಾನು ಹಿಂದೆ ಹೋದರೆ ಅಂತ ಪ್ರದ್ಯುಮ್ನ ಹೇಳ್ತಾನೆ ದಾರುಕಿಗೆ. ನಾವು ತಿಳಿದಂತೆ ಶ್ರೀಕೃಷ್ಣ ಪರಮಾತ್ಮ ಇದು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದರೆ, ನಾವೇನಾದರೂ ಒಂದು ಸತ್ಕಾರ್ಯವನ್ನು ಮಾಡುವುದಕ್ಕೆ ಅಂತ ಪ್ರಾರಂಭ ಮಾಡಿ ಒಂದು ಸ್ವಲ್ಪ ಮಾಡಿದ ಹಾಗೆ ತೋರಿಸಿ ಮತ್ತೆ ಬಿಟ್ಟರೆ ಈ ತರಹದ ನಾಚಿಕೆ, ಈ ತರಹದ ಭಯ ನಮಗೂ ಇರಬೇಕು ಅನ್ನುವುದನ್ನು ಮರೆಯಬೇಡಿ. ಕೃಷ್ಣ ಏನಂದಾನೋ, ಬಲರಾಮ ಏನಂದಾನೋ ಅಂದರೆ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಮಹಾಭಾರತ ಭಾಗವತಾದಿ ಸತ್ಯಾಸ್ತ್ರಗಳಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ನಮಗೆ ಆದೇಶ ಮಾಡಿದ್ದಾನೆ. ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಆದೇಶ ಮಾಡುವುದು ಮಾತ್ರ ಅಲ್ಲ, ಇಂತಹ ಸತ್ಕಾರ್ಯಗಳನ್ನು ಮಾಡುವಾಗ ನಿಮಗೆ ಏನೇ ಕಷ್ಟ ಆಗಲಿ ನಾನು ರಕ್ಷಣೆ ಮಾಡ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಇಷ್ಟಿದ್ದರೂ ನಾವು ಸತ್ಕಾರ್ಯಗಳನ್ನು ಮಾಡದೆ ಅರ್ಧಕ್ಕೆ ಹಿಂತಿರುಗಿದರೆ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳು, ಶಾಸ್ತ್ರಗಳು ನಮಗೇನಂದಾವು? ಆ ಎಲ್ಲ ಶಾಸ್ತ್ರಗಳನ್ನು ಉಪದೇಶ ಮಾಡಿದ ಕೃಷ್ಣ ನಮ್ಮನ್ನು ಸುಮ್ಮನೆ ಬಿಟ್ಟಾನೆಯೇ? ಬಲರಾಮದೇವರು ಅವರೂ ಕೂಡ ಶಾಸ್ತ್ರಗಳಿಗೆ ಅಭಿಮಾನಿಗಳಾದ ಶೇಷದೇವರು. ಅಂತಹ ಕೃಷ್ಣ ಬಲರಾಮ ಈ ಎಲ್ಲ ದೇವತೆಗಳು, ಬುದ್ಧಿಗಳು, ಸ್ತ್ರೀ ಅಂದರೆ ಬುದ್ಧಿ, ವಿವೇಕ ನಮ್ಮ ವಿವೇಕ, ಈ ಎಲ್ಲ ಶಾಸ್ತ್ರಗಳು, ಶಾಸ್ತ್ರ ಪ್ರತಿಪಾದ್ಯನಾದ ಭಗವಂತ, ನಾವು ಸತ್ಕಾರ್ಯಗಳನ್ನು ಮಾಡದೆ ಹಿಂತಿರುಗಿದಾಗ ನಮಗೆ ಯಾವ ರೀತಿಯಲ್ಲಿ ಶಾಸನ ಮಾಡಬಹುದು ಅಂತ ನಾವು ಎಚ್ಚರದಿಂದ ಇರಬೇಕು ಅಂತ ಪ್ರದ್ಯುಮ್ನ ಈ ಒಂದು ಕಥೆಯಿಂದ ನಮಗೆ ತಿಳಿಸ್ತಾ ಇದ್ದಾನೆ. ಆಗ ದಾರುಕಿ ಹೇಳಿದ, ನೀನು ಹೇಳೋದೆಲ್ಲ ನಿಜ, ನನಗೂ ಸಾರಥ್ಯದ ಕರ್ಮ ಗೊತ್ತು. ಒಂದು ಬಹಳ ಮಹತ್ವದ ಮಾತನ್ನು ಹೇಳ್ತಾನೆ, ಸಾರಥಿಯಾಗಿ ಸಾರಥಿಯ ಕರ್ತವ್ಯ ಏನು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಲ್ಲಿವೆ ನೀನು. ತ್ವಂಚ ಸೂತ ಕುಲೇ ಜಾತಃ ವಿದಿತಃ ಸೂತಕರ್ಮಣಿ. ಸೂತ ಕುಲದಲ್ಲಿ ಹುಟ್ಟಿದವನು. ಏನೋ ಇವತ್ತು ಸಾರಥಿಯಾಗಿ ನಿನ್ನನ್ನು ಹೊಸದಾಗಿ ಅಪಾಯಿಂಟ್ ಮಾಡಿಕೊಂಡಿಲ್ಲ ನಾವು, ನಿನ್ನ ತಂದೆ ತಾತ ಮುತ್ತಾತ ಎಲ್ಲರೂ ಈ ಸಾರಥ್ಯ ಕರ್ಮವನ್ನು ಮಾಡಿದವರು.
ಪರಂಪರೆಯಿಂದ ಸಾರಥ್ಯದ ಸಂಪೂರ್ಣವಾದ ಇತಿವೃತ್ತವನ್ನು ತಿಳಿದವನು ನೀನು. ಅಂದಮೇಲೆ ನಿನ್ನಂಥವನಿಗೆ ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು. ಈ ಮಾತಿನ ಹಿನ್ನೆಲೆಯಲ್ಲಿ ಬಹಳ ಅರ್ಥ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಕಾರ್ಯವನ್ನು ಮಾಡುವುದರೊಳಗೆ ಪರಿಪೂರ್ಣತೆಯನ್ನು ಪಡೆಯಬೇಕಾದರೆ ಇವತ್ತು ನಿನ್ನೆ ಆ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಅದು ಸಾಧ್ಯವಾಗುವುದಿಲ್ಲ. ಅದು ತಲತಲಾಂತರದಿಂದ ಕುಲದಿಂದ ಪರಂಪರೆಯಿಂದ ಬಂದಿದ್ದರೆ ಅದರಲ್ಲಿ ವಿಶೇಷವಾದಂತಹ ಪರಿಣತಿ ಪರಿಪೂರ್ಣತೆ ನಮಗೆ ನೋಡುವುದಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ಮಾತನ್ನು ಪ್ರದ್ಯುಮ್ನ ಹೇಳುತ್ತಾನೆ, ನೀನು ಇವತ್ತು ಸೂತನಾದವನಲ್ಲ, ನಿನ್ನ ಪರಂಪರೆಯಲ್ಲಿ ಎಲ್ಲರೂ ಸೂತರು. ಅಂದಮೇಲೆ ನಿನಗೆ ಈ ತಿಳುವಳಿಕೆ ಇರಬೇಕಾಗಿತ್ತಲ್ಲ. ಇವನಂದ, ನನಗೆ ಆ ತಿಳುವಳಿಕೆ ಇದ್ದೇ ಇದೆ, ನಾನು ತಪ್ಪು ಮಾಡಿಲ್ಲ. ಈಗ ಎಚ್ಚರ ಆಗಿದೆ, ಜೋರು ಜೋರಾಗಿ ಮಾತನಾಡ್ತಾ ಇದ್ದಿ, ಆದರೆ ನೀನು ಮೂರ್ಛೆ ಹೋದಾಗ ನಿನ್ನ ಮೇಲೆ ಆ ಸಾಲ್ವ ಪ್ರಹಾರ ಮಾಡಿ ನಿನ್ನನ್ನು ಸಂಹಾರ ಮಾಡಿದ್ದರೆ ಅದು ನನ್ನ ದೊಡ್ಡ ಅಪರಾಧವಾಗ್ತಾ ಇತ್ತು. ನೀನೇನೋ ಹೇಳಬಹುದು ಸತ್ರ ಸಾಯ್ತೀನಿ ಅಂತ, ಸಾರಥಿಯ ಕರ್ತವ್ಯ ಅಲ್ಲ ಅದು. ರಥಿಕ ಎಚ್ಚರ ಇದ್ದಾಗ ಏನೇ ಯುದ್ಧ ಮಾಡಲಿ, ಅವನು ಮೂರ್ಛೆ ಹೋದಾಗ ಅವನನ್ನು ಸುರಕ್ಷಿತ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ರಕ್ಷಣೆ ಮಾಡಬೇಕಾದದ್ದು ನನ್ನ ಕರ್ತವ್ಯ, ನಾನು ಮಾಡಿದ್ದೇನೆ. ನೀನೇನು ದೊಡ್ಡ ಅನ್ಯಾಯ ಆಯಿತು, ಅಪರಾಧ ಆಯಿತು, ಬೆನ್ನು ತೋರಿಸಿದೆ ಅಂತ ಭಾವಿಸಬೇಡ. ತಿಳಿದು ತಿಳಿದು ನೀನು ಬೆನ್ನು ಮಾಡಿ ಓಡಿದ್ದಲ್ಲ, ನೀನು ಮೂರ್ಛೆ ಹೋದಾಗ ನಿನ್ನ ರಕ್ಷಣೆಗೆ ನಾನು ಪ್ರಯತ್ನ ಮಾಡಿದ್ದು. ನಿನ್ನದೂ ತಪ್ಪಿಲ್ಲ, ನನ್ನದೂ ತಪ್ಪಿಲ್ಲ. ಮನುಷ್ಯ ತಾನು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಸತ್ಕಾರ್ಯಗಳನ್ನು ಮಾಡಬೇಕು, ಮಾಡುವಾಗ ಹಿಂಜರಿಯಬಾರದು. ಅನಿವಾರ್ಯ ಕಾರಣಗಳಿಂದ ಅತ್ಯಂತ ಅನಿವಾರ್ಯವಾದ ಅನಾರೋಗ್ಯ ಯಾವುದೋ ತರಹದ ಮಹತ್ತರವಾದ ಪ್ರತಿಬಂಧಕ ಇದ್ದಾಗ ಕಾರ್ಯವನ್ನು ಮಾಡದೇ ಇದ್ದರೆ ದೇವರು ಕ್ಷಮೆ ಮಾಡ್ತಾನೆ, ಏನು ಚಿಂತೆ ಮಾಡಬೇಡ, ಈಗ ನಡಿ ಹೋಗೋಣ ಯುದ್ಧಕ್ಕೆ ಅಂತ ಅತ್ಯಂತ ವೇಗದಿಂದ ಪ್ರದ್ಯುಮ್ನ ಯುದ್ಧಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಯುದ್ಧಕ್ಕೆ ಹೊರಟಿದ್ದಾರೆ ಸಾಲ್ವರಾಜನ ಜೊತೆಗೆ ಘೋರವಾದಂತಹ ಯುದ್ಧವನ್ನು ಮಾಡುವುದಕ್ಕೆ. ಆ ಕುದುರೆಗಳನ್ನು ಓಡಿಸುವ ಸಾರಥಿಯಾದ ದಾರುಕಿಯ ಅತ್ಯದ್ಭುತವಾದ ಕಲೆಯನ್ನು ಮಹಾಭಾರತ ವರ್ಣನೆ ಮಾಡುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳೋ ಯೋಗ್ಯತೆಯೂ ನಮಗಿಲ್ಲ, ನಮಗೆ ಗೊತ್ತೇ ಇಲ್ಲ. ಇವತ್ತು ಕಾರಿನಲ್ಲಿ ಬಸ್ಸಿನಲ್ಲಿ ಓಡಾಡುವವರಿಗೆ ಆ ರಥದ ವೈಭವ ಏನು ಅಂತೂ ಗೊತ್ತಿಲ್ಲ. ಮಂಡಲ, ದಕ್ಷಿಣ, ಸವ್ಯ ಮೊದಲಾದ ಅನೇಕ ತರಹದ ವಿಚಿತ್ರವಾದ ರೀತಿಗಳಂತೆ ಆ ರಥಗಳನ್ನು, ಕುದುರೆಗಳನ್ನು ಓಡಿಸುವ ರೀತಿ, ಅಂತಹ ವಿಚಿತ್ರವಾದ ರೀತಿಯಿಂದ ಕುದುರೆಗಳನ್ನು ಓಡಿಸಿದರೆ ಕುದುರೆಗಳು ಭೂಮಿಗೆ ಕಾಲು ಹಚ್ಚಿವೆಯೋ ಇಲ್ಲವೋ ಅನ್ನುವಂತೆ ಆಕಾಶ ಮಾರ್ಗದಲ್ಲಿಯೇ ಓಡುತ್ತಾ ಓಡುತ್ತಾ ಸಾಲ್ವನಿದ್ದ ಸ್ಥಳಕ್ಕೆ ಕರೆದುಕೊಂಡು ಬಂದಿವೆ. ಘೋರವಾದಂತಹ ಯುದ್ಧವಾಗ್ತಾ ಇದೆ. ಏಕಕಾಲದಲ್ಲಿ ಅವನ ಕುತ್ತಿಗೆ, ಅವನ ಹಣೆ, ಅವನ ಮುಖ, ತಲೆ ಎಲ್ಲ ಕಡೆಗೂ ಬಾಣಗಳನ್ನು ಬಿಟ್ಟು ಸಾಲ್ವರಾಜ ಮೂರ್ಛೆ ಹೋಗಿ ಬೀಳುವಂತೆ ಮಾಡಿದ್ದಾನೆ ತನ್ನ ಅತ್ಯದ್ಭುತವಾದ ಪರಾಕ್ರಮದಿಂದ ಪ್ರದ್ಯುಮ್ನ. ಕೊನೆಗೆ ಇನ್ನೊಂದು ಅಸ್ತ್ರವನ್ನು, ಶ್ರೀಕೃಷ್ಣ ಪರಮಾತ್ಮ ನೀಡಿದ ಅಭೇದ್ಯವಾದ ದಿವ್ಯವಾದ ಅಮೋಘವಾದ ಅಸ್ತ್ರವನ್ನು ತೆಗೆದು ಸಾಲ್ವನ ಸಂಹಾರ ಮಾಡಬೇಕು ಅಂತ ಯಾವಾಗ ಹೊರಟನೋ ಆಕಾಶವಾಣಿಯಾಗ್ತದೆ, ಸಾಲ್ವ ಪ್ರದ್ಯುಮ್ನ ನಿಲ್ಲು, ನಿನಗೆ ಕೊಟ್ಟ ಬಾಣ ಇದು ಅಮೋಘವಾದ ಬಾಣ, ಈ ಬಾಣವನ್ನು ಬಿಟ್ಟಾಗ ಸಾಲ್ವ ಸಾಯದೇ ಇದ್ದರೆ ಕೃಷ್ಣ ಪರಮಾತ್ಮ ಕೊಟ್ಟ ಬಾಣದ ಮರ್ಯಾದೆ ಹೋದಾಗತ್ತೆ. ಮರ್ಯಾದೆ ಉಳಿಸೋದಕ್ಕೆ ಸಾಲ್ವನನ್ನು ಕೊಲ್ಲೋಣ ಅಂದರೆ ಸಾಲ್ವನನ್ನು ಕೃಷ್ಣಾವತಾರದಲ್ಲಿ ನಾನೇ ಕೊಲ್ತೇನೆ ಅಂತ ದೇವರು ಸಂಕಲ್ಪ ಮಾಡಿದ್ದಾನೆ, ನಮ್ಮನ್ನು ಪೇಚಿಗೆ ಹಾಕಬೇಡ ಅಂತಂತಾರೆ ದೇವತೆಗಳು. ಕೊಲ್ಲದೇ ಇದ್ದರೆ, ಅವನು ಸಾಯದೇ ಇದ್ದರೆ ಬಾಣದ ಮಹತ್ವ ಹೋಗ್ತದೆ, ದೇವರು ಕೊಟ್ಟ ಬಾಣಕ್ಕೆ ಅಪಚಾರ ಮಾಡಿದ ದ್ರೋಹ. ಕೊಂದರೆ ದೇವರ ಸಂಕಲ್ಪಕ್ಕೆ ವಿರೋಧ ಮಾಡಿದ ಹಾಗೆ. ಅದಕ್ಕಾಗಿ ನಿನ್ನ ಬಾಣವನ್ನು ತಿರುಗಿ ನಿನ್ನ ತುಣೀರದಲ್ಲಿ ಇಟ್ಟುಕೋ, ಶ್ರೀಕೃಷ್ಣ ಪರಮಾತ್ಮನಿಗಾಗಿ ಈ ಬಲಿಪಶುವನ್ನು ಹಾಗೇ ಬಿಟ್ಟುಬಿಡು, ಅವನು ಹೇಳಿ ಕೇಳಿ ಬಲಿ ಅವನು, ಹೀಗಾಗಿ ಅವನನ್ನು ಬಲಿಪಶು ಮಾಡಿ ಕೃಷ್ಣನಿಗಾಗಿ ಮೀಸಲಿಡು, ಇಲ್ಲಿಂದ ನೀನು ತಿರುಗಿ ಹೋಗು. ನೀನಂತೂ ಅವನನ್ನು ಸೋಲಿಸಿದ್ದಿ, ಮೂರ್ಛೆ ಹೋಗಿದ್ದಾನೆ, ಕೆಳಗೆ ಬಿದ್ದಿದ್ದಾನೆ, ನಿನಗೆ ವಿಜಯವಾಗಿದೆ, ಇನ್ನು ಮೇಲೆ ನೀನು ತಿರುಗಿ ಹೋಗಬಹುದು ಅಂತ ಆಕಾಶವಾಣಿಯಾಗಿದೆ. ಸ್ವತಃ ವಾಯುದೇವರು ನಾರದರು ಬಂದು ಈ ಮಾತನ್ನು ಆಕಾಶವಾಣಿಯಲ್ಲಿ ತಿಳಿಸಿದ್ದಾರೆ. ಅವರ ಮಾತಿಗೆ ಬೆಲೆ ಕೊಟ್ಟು ಪ್ರದ್ಯುಮ್ನ ಸಂತೋಷದಿಂದ ಹಿಂತಿರುಗಿದ್ದಾನೆ. ಅಷ್ಟರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾನೆ. ರಾಜಸೂಯ ಯಾಗವನ್ನು ಮುಗಿಸಿಕೊಂಡು ಈಚೆಗೆ ಕೃಷ್ಣ ಪರಮಾತ್ಮ ಬಂದಾಗ ಈ ಎಲ್ಲ ವಾರ್ತೆ ಗೊತ್ತಾಯಿತು. ಎಲ್ಲಿ ನೋಡಿದರಲ್ಲಿ ಸ್ವಾಧ್ಯಾಯಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ ಪುರಾಣಾದಿಗಳ ಅತ್ಯಂತ ಗಂಭೀರವಾದ ಧ್ವನಿ, ಯಜ್ಞಯಾಗಾದಿಗಳು, ಅಲ್ಲಲ್ಲಿ ಪ್ರವಚನಗಳು, ಪುರಾಣಗಳು, ಸಂಗೀತಗಳು, ಯಾವುದೂ ದ್ವಾರಕೆಯಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲವೂ ಲುಪ್ತವಾಗಿದೆ.
ಏನಿದು ಈ ವಾತಾವರಣ? ದೇವರು ಸರ್ವಜ್ಞ, ಎಲ್ಲ ಗೊತ್ತವನಿಗೆ, ಆದರೂ ಕೇಳ್ತಾನೆ ಏನಿದು ವಾತಾವರಣ? ಎಲ್ಲಿ ನೋಡಿದರಲ್ಲಿ ಎಂತಹ ಸುಂದರವಾದ ಸಂಗೀತ, ವೇದಧ್ವನಿಗಳು, ಪಾಠ ಪ್ರವಚನಗಳು, ನೃತ್ಯ, ಕಲೆ, ಭಗವಂತನ ನಾನಾ ವಿಧವಾದ ಅವತಾರ ಲೀಲೆಗಳನ್ನು ತೋರಿಸುವ ನಾಟಕಗಳೇನು, ಅದೆಲ್ಲ ಬಿಟ್ಟು ಈ ತರಹದ ಶಾಂತವಾದ ವಾತಾವರಣ ಯಾಕೆ ಅಂತ ಆಗ ಹೇಳಿದ್ದಾರೆ, ಇದು ಯುದ್ಧದ ಕಾಲ, ಸಾಲ್ವರಾಜನ ಜೊತೆಗೆ ಯುದ್ಧದಲ್ಲಿ ಎಲ್ಲರೂ ಇದ್ದಾರೆ, ನಟ ನರ್ತಕಿಗಳು ಗಾಯಕರನ್ನೆಲ್ಲ ಊರಿನಿಂದ ಹೊರಗೆ ಕಳಿಸಿದ್ದೇವೆ, ಕೇವಲ ಯುದ್ಧದಲ್ಲಿ ಕಾನ್ಸಂಟ್ರೇಟ್ ಮಾಡಿ ನಾವೆಲ್ಲ ಯುದ್ಧಕ್ಕಾಗಿ ಸನ್ನದ್ಧರಾಗಿ ನಿಂತಿದ್ದೇವೆ, ಈ ಪ್ರಸಂಗದಲ್ಲಿ ನಿನ್ನ ಅನುಗ್ರಹ ಬೇಕು ಅಂತ ಯಾದವರು ಹೇಳಿದಾಗ ಕೃಷ್ಣ ಪರಮಾತ್ಮ ರಸದಿಂದ ಇಳಿದವನೇ ಮತ್ತೆ ಯುದ್ಧಕ್ಕಾಗಿ ಹೊರಟೇ ಬಿಟ್ಟ. ಆಗ ಒಂದು ಲೋಕ ಶಿಕ್ಷಣವನ್ನು ಭಗವಂತ ತೋರಿಸ್ತಾನೆ, ಮನುಷ್ಯ ದೊಡ್ಡ ಕಾರ್ಯವನ್ನು ಮಾಡಬೇಕಾದರೆ ಯಾವ ರೀತಿ ಆಶೀರ್ವಾದವನ್ನು ಪಡೆಯಬೇಕು, ಆಶೀರ್ವಾದದಲ್ಲಿರುವಂತಹ ಶಕ್ತಿ ಏನು, ಇದನ್ನು ಕೃಷ್ಣ ಪರಮಾತ್ಮ ತೋರಿಸ್ತಾನೆ. ವಾಚಯಿತ್ವಾ ದ್ವಿಜಶ್ರೇಷ್ಠಾನ್ ಪ್ರಣಮ್ಯ ಶಿರಸಾಭವಂ. ಎಲ್ಲ ಜ್ಞಾನಿಗಳನ್ನು ಕರೆದಿದ್ದಾನೆ, ಆ ಎಲ್ಲ ಜ್ಞಾನಿಗಳಿಗೆ ಹೇಳ್ತಾನೆ ವೇದ ಮಂತ್ರಗಳ ಪಠನ ಮಾಡಿ, ಆಶೀರ್ವಾದ ಮಾಡಿ, ನಾನು ಯುದ್ಧಕ್ಕೆ ಹೊರಟಿದ್ದೇನೆ, ಆಶೀರ್ವಾದವನ್ನು ಮಾಡಿ ಅಂತಾನೆ. ಕೃಷ್ಣನಿಗೆ ಯಾರು ಆಶೀರ್ವಾದ ಮಾಡುವವರು? ಆದರೆ ಮನುಷ್ಯ ದೊಡ್ಡ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕಾದರೆ ದೊಡ್ಡವರ ಆಶೀರ್ವಾದವನ್ನು ಪಡೆದು ವೇದೋಕ್ತವಾದ ಆಶೀರ್ವಾದದಿಂದ ಅಂತರ್ಬಲವನ್ನು, ಅಂತಃಸತ್ವವನ್ನು ವಿಶೇಷವಾಗಿ ಜಾಗೃತಗೊಳಿಸಿ ತಾನು ಸತ್ಕಾರ್ಯಕ್ಕಾಗಿ ಮುಂದೆ ನಡೆಯಬೇಕು ಅಂತನ್ನುವ ತತ್ವವನ್ನು ಕೃಷ್ಣ ತಿಳಿಸಿಕೊಡ್ತಾನೆ. ಎಲ್ಲರೂ ನಾವು ನೀವುಗಳು ಅರ್ಥ ಮಾಡಿಕೊಳ್ಳಬೇಕು, ದೊಡ್ಡವರ ಅನುಗ್ರಹ, ಆಶೀರ್ವಾದ ಇವುಗಳನ್ನು ಪಡೆದುಕೊಂಡು ನಾವು ಮುಂದೆ ನಡೆದಾಗ ಅದರಿಂದ ನಮಗೆ ಎಲ್ಲ ವಿಧವಾದಂತಹ ಮಂಗಲವಾಗತ್ತೆ ಅಂತ. ಮಾರ್ತಿಕಾವತ ಅಂತ ಆ ಸಾಲ್ವರಾಜ ಇರುವ ಊರು, ಅಲ್ಲಿಗೆ ಬಂದಿದ್ದಾನೆ ಆ ರಾಜ್ಯಕ್ಕೆ. ಇಲ್ಲಿಲ್ಲ ಸಾಲ್ವ, ಅವನು ಹೋಗಿದ್ದಾನೆ ದೂರದಲ್ಲಿ ಅಂತ ಹೇಳಿದಾಗ ಅವನನ್ನು ಬೆನ್ನು ಹತ್ತಿ ಹೋದರೆ ಸಮುದ್ರದ ಮೇಲೆ ಆ ರುದ್ರದೇವರು ಕೊಟ್ಟ ಸೌಭ ವಿಮಾನದೊಳಗೆ ಅಡ್ಡಾಡ್ತಾ ಇದ್ದಾನೆ. ಅಲ್ಲಿಯೇ ಯುದ್ಧವನ್ನು ಪ್ರಾರಂಭ ಮಾಡಿದ, ಘೋರವಾದ ಯುದ್ಧ. ಈ ರೀತಿ ಮಳೆ ಬರ್ತಾ ಇದೆಯಲ್ಲ, ಹೀಗೆ ಬಾಣಗಳ ಮಳೆ ಪರಸ್ಪರವಾಗಿ, ಕೃಷ್ಣ ಪರಮಾತ್ಮನ ಮೇಲೆ ಸಾಲ್ವ, ಸಾಲ್ವನ ಮೇಲೆ ಕೃಷ್ಣ ಪರಮಾತ್ಮ. ಒಂದು ಕ್ಷಣನೂ ಸಾಕಾಗಿತ್ತು ಕೃಷ್ಣನಿಗೆ ಸಾಲ್ವನ ಸಂಹಾರ ಮಾಡುವುದಕ್ಕೆ. ಆದರೆ ಕೇವಲ ಕ್ರೀಡೆ ಆಡ್ತಾ ಇದ್ದಾನೆ. ರುದ್ರದೇವರು, ಬ್ರಹ್ಮದೇವರು ಕೊಟ್ಟ ವರಕ್ಕೆ ಸ್ವಲ್ಪ ಮಹತ್ವ ಕೊಡೋಣ, ಅವರ ಮಾತಿಗೆ ಏನೂ ಬೆಲೆ ಇಲ್ಲ ಅಂತ ಮಾಡುವುದು ಬೇಡ ಅಂತ ಸಾಲ್ವನ ಜೊತೆಗೆ ಸ್ವಲ್ಪ ಹೊತ್ತು ಕ್ರೀಡೆ ಆಡಿದ್ದಾನೆ, ಅವನಿಗೂ ಯುದ್ಧ ಮಾಡುವುದಕ್ಕೆ ಅವಕಾಶ ನೀಡಿದ್ದಾನೆ. ಘೋರವಾದ ಬಾಣಗಳ ಮಳೆಯನ್ನೇ ಸುರಿಸಿದ್ದಾನೆ ಸಾಲ್ವರಾಜ. ಅದೆಲ್ಲವನ್ನೂ ಕೃಷ್ಣ ಪರಮಾತ್ಮ ಭೂಮಿಗೆ ಬರುವ ಮೊದಲೇ ಛೇದನ ಮಾಡಿ, ಭೇದನ ಮಾಡಿ, ನಾಶ ಮಾಡಿ ಹಾಕ್ತಾ ಇದ್ದಾನೆ. ಅವನು ಬಾಣಗಳ ಮಳೆ ಸುರಿದರೆ ಕೃಷ್ಣ ಎಲ್ಲಿದ್ದಾನೆ? ಸಾರಥಿಯಲ್ಲಿ, ಶೈಬ್ಯ ಸುಗ್ರೀವ ಮೇಘಪುಷ್ಪ ಬಲಾಹಕ ಎಂಬ ಕುದುರೆಗಳಲ್ಲಿ, ರಥ ಎಲ್ಲಿದೆ ಅಂತ ಯಾದವರಿಗೆ ಕಾಣಿಸಲೇ ಇಲ್ಲವಂತೆ. ಅಂತಹ ಬಾಣಗಳ ಮಳೆ ಸಾಲ್ವರಾಜ ಸುರಿಸಿದ್ದಾನೆ. ಇಷ್ಟಾದರೂ ಶ್ರೀಕೃಷ್ಣ ಪರಮಾತ್ಮ ಪ್ರತಿಯಾಗಿ ಆ ಎಲ್ಲ ಬಾಣಗಳನ್ನು ಛೇದಿಸಿ ತಾನು ಬಾಣಗಳ ವೃಷ್ಟಿಯನ್ನು ಮಾಡಿದರೆ ಕೃಷ್ಣನ ಜೊತೆಗೆ ಬಂದ ಲಕ್ಷ ಲಕ್ಷ ಜನ ಸೈನಿಕರಿಗೆ, ಯಾವ ಸೈನಿಕನಿಗೆ ಕೃಷ್ಣ ಬಾಣ ಹೊಡೆದಿಲ್ಲ, ಅಂತಹ ಸೈನಿಕನಿಗೆ ಬಾಣ ಹೊಡೆಯೋಣ ಅಂತ ನೋಡಿದರೆ ಅಂತಹ ಸೈನಿಕನೇ ಸಿಗಲಿಲ್ಲಂತೆ. ಎಲ್ಲರಿಗೂ ಕೃಷ್ಣನ ಬಾಣ, ಒಂದೇ ಒಂದು ಸಲ ಕೃಷ್ಣ ಬಾಣ ಬಿಟ್ಟರೆ, ಅರ್ಜುನನ ಮಹಿಮೆಯೇ ಹೀಗಿದ್ದರೆ ಕೃಷ್ಣನ ಮಹಿಮೆ ಕೇಳಬೇಕೇ? ಒಂದು ಬಾಣ ಬಿಟ್ಟರೆ ಎಲ್ಲ ಸೈನಿಕರಿಗೂ ಆ ಬಾಣ ತಾಕಿದೆ. ನತತ್ರ ವಿಷಯಸ್ತ್ವಾಸೀನ್ ಮಮ ಸೈನ್ಯಸ್ಯ ಭಾರತ. ನನ್ನ ಸೈನ್ಯದ ಯಾವ ವ್ಯಕ್ತಿಗಳಿಗೂ ಒಂದು ಗುರಿಯನ್ನು ಇಟ್ಟುಕೊಂಡು ಹೊಡೆಯೋಣ ಅಂದರೆ ಸಿಗಲೇ ಇಲ್ಲಂತೆ. ಎಲ್ಲರಿಗೂ ಕೃಷ್ಣ ಹೊಡಿತಾ ಇದ್ದಾನೆ, ನಾವ್ಯಾರಿಗೂ ಹೊಡೆಯೋಣ? ಸುಮ್ಮನೆ ನಿಂತಿದ್ದಾರೆ ಕೈ ಕಟ್ಟುಕೊಂಡು. ಒಬ್ಬ ಕೃಷ್ಣ ಯುದ್ಧ ಮಾಡ್ತಾ ಇದ್ದಾನೆ ಆ ಎಲ್ಲರ ಜೊತೆಗೆ. ಶ್ರೀಕೃಷ್ಣ ಪರಮಾತ್ಮ ಸಮಗ್ರವಾದ ಜಗತ್ತಿನ ರಕ್ಷಣೆಗೆ, ಜಗತ್ತಿನಲ್ಲಿರುವ ಎಲ್ಲ ದುಷ್ಟ ಶಕ್ತಿಗಳ ನಾಶಕ್ಕೆ ತಾನೊಬ್ಬ ಸಮರ್ಥ, ಇನ್ಯಾರೂ ಅದಕ್ಕೆ ಸಹಾಯ ಬೇಕಾಗಿಲ್ಲ ಅನ್ನುವುದನ್ನು ಶ್ರೀಕೃಷ್ಣ ಪರಮಾತ್ಮ ತೋರಿಸ್ತಾ ಇದ್ದಾನೆ ಈ ಒಂದು ಸಣ್ಣ ಕಥೆಯಿಂದ. ಜಗತ್ತಿನ ಯಾವುದೇ ಜೀವರಾಶಿಯ ರಕ್ಷಣೆ ಮಾಡಲಿ, ಯಾವುದೇ ದುರ್ಜನರ ನಾಶ ಮಾಡಲಿ, ಒಬ್ಬ ದೇವರು ಸಾಕು, ಯಾವ ದೇವತೆಗಳು ಬೇಡ, ಯಾವ ಋಷಿಗಳು ಬೇಡ, ಯಾವ ಮುನಿಗಳು ಬೇಡ, ಎಲ್ಲರನ್ನೂ ಸ್ವೀಕಾರ ಮಾಡ್ತಾನೆ ಅವರ ಮೇಲೆ ಅನುಗ್ರಹ ಮಾಡೋದಕ್ಕಾಗಿ, ಅವರಿಗೊಂದು ಸೇವೆಗೆ ಅವಕಾಶ ಕೊಡುವುದಕ್ಕಾಗಿ. ಆದರೆ ತಾನು ಮನಸ್ಸು ಮಾಡಿದರೆ ಒಬ್ಬನೇ ಎಲ್ಲವನ್ನೂ ಮಾಡಬಲ್ಲ ಅನ್ನುವುದನ್ನು ಈ ಕಥೆಯಿಂದ ಭಗವಂತ ತೋರಿಸಿಕೊಡ್ತಾನೆ. ಕೃಷ್ಣ ಕಾಣಿಸಲಿಲ್ಲ ಅಂದ ಕ್ಷಣಕ್ಕೆ ಎಲ್ಲರೂ ಗಾಬರಿಯಾಗಿದ್ದಾರೆ. ಅಷ್ಟರಲ್ಲಿ ಕೃಷ್ಣ ಪರಮಾತ್ಮ ಎಲ್ಲ ಮಾಯೆಯನ್ನು ಓಡಿಸಿ ತಾನು ಪ್ರಾದುರ್ಭೂತನಾಗಿ ಎಲ್ಲರಿಗೆ ಕಂಡು ಪಾಂಚಜನ್ಯ ಶಂಖವನ್ನು ಊದುತ್ತಾ ಇದ್ದಾನೆ. ಮಹಾಭಾರತ
ಪಾಂಚಜನ್ಯ ಶಂಖವನ್ನು ವರ್ಣನೆ ಮಾಡಬೇಕಾದರೆ ಒಂದು ಉದಾಹರಣೆ ಒಂದು ಉಪಮಾನವನ್ನಲ್ಲ ಮೂರು ನಾಲ್ಕು ಉಪಮಾನಗಳನ್ನು ಕೊಡ್ತದೆ. ಗೋಕ್ಷೀರ ಕುಂದೆಂದು ಮೃಣಾಲ ರಜತಪ್ರಭಂ, ಆ ಪಾಂಚಜನ್ಯ ಶಂಖ ಹೇಗಿತ್ತು ಅಂದರೆ ಹಾಲಿನಂತೆ, ಆಕಳಿನ ಹಾಲಿನಂತೆ ಶುಭ್ರವಾಗಿತ್ತು, ಮಲ್ಲಿಗೆ ಹೂವಿನಂತೆ ಇತ್ತು, ಚಂದ್ರನಂತೆ ಇತ್ತು, ಕಮಲದ ದೇಟಿನೊಳಗೆ ಇರುವ ಒಳಗಿನ ಬಿಸದೊಳಗೆ ಇರುವ ಭಾಗ ಹೇಗೆ ಶುಭ್ರವಾಗಿರುತ್ತೆ ಹಾಗೆ ಶುಭ್ರವಾಗಿತ್ತು, ಬೆಳ್ಳಿಯಂತೆ ಶುಭ್ರವಾಗಿತ್ತು. ಒಂದೇ ಪಾಂಚಜನ್ಯ ಶಂಖಕ್ಕೆ ಇಷ್ಟೆಲ್ಲ ಉದಾಹರಣೆ ಕೊಡ್ತಾರೆ. ಬೆಳ್ಳಿಯಂತೆ ಬಹಳ ಬೆಲೆ ಬಾಳುವ ವಸ್ತು ಬೆಳ್ಳಿ. ಇದು ರುದ್ರದೇವರ ಅಶ್ರುವಿನ ಸಂಕೇತ ಅಂತ ಉಪನಿಷತ್ತು ಬ್ರಾಹ್ಮಣ ಹೇಳುತ್ತದೆ. ಶತ್ರುಗಳನ್ನು ಕಣ್ಣೀರಿಡುವಂತೆ ಮಾಡುವ ಶಂಖ, ಆದ್ದರಿಂದ ಬೆಳ್ಳಿಯಂತೆ ಇರುವ ಶಂಖ. ಚಂದ್ರನಂತೆ ಸುಂದರವಾದದ್ದು, ಆಕಳಿನ ಹಾಲಿನಂತೆ ಬರೀ ಶುಭ್ರವಲ್ಲದೆ ಪುಷ್ಟಿಯನ್ನೂ ನೀಡುವ, ತಮ್ಮ ಸೈನ್ಯಕ್ಕೆ ಒಂದು ಹಾಲು ಕುಡಿದ್ರೆ ಹೇಗೆ ಸೈನ್ಯದೊಳಗೆ ಶಕ್ತಿ ಬರಬೇಕೋ ತಮ್ಮೆಲ್ಲರ ಸೈನ್ಯಕ್ಕೆ ಒಳ್ಳೆ ಶಕ್ತಿ ತುಂಬೋ ಹಾಗೆ, ಆಕಳಿನ ಹಾಲು ಕುಡಿದರೆ ಹೇಗೆ ಶಕ್ತಿ ಬರಬೇಕೋ ಹಾಗೆ ಶಕ್ತಿಯನ್ನೂ ತುಂಬುವ ಶುಭ್ರವಾದ ವಸ್ತು, ಅದಕ್ಕಾಗಿ ಆಕಳಿನ ಹಾಲಿನಂತೆ. ಚಂದ್ರನಂತೆ ಕಮಲದಂತೆ ಇರುವಂಥ, ಕಮಲದ ದೇಟಿನಂತೆ ಇರುವ ಆ ಶಂಖವನ್ನು ಭಗವಂತ ಊದಿದರೆ ಎಲ್ಲರಿಗೂ ಸಂತೋಷವಾಗಿದೆ. ಇದ್ದಕ್ಕಿದ್ದಂತೆ ಮೇಘಗಳ ಸೃಷ್ಟಿ, ಇದ್ದಕ್ಕಿದ್ದಂತೆ ಮಳೆ ಬರೋ ಹಾಗೆ, ಮಳೆಯನ್ನು ನಿಲ್ಲಿಸುವ ಹಾಗೆ, ಬಿಸಿಲು ತಂಪು ನಾನಾ ವಿಧವಾದ ಆಯುಧಗಳ ಪ್ರಕ್ಷೇಪ ಮಾಡಿದ್ದಾನೆ. ಈ ತರಹದ ವಿಚಿತ್ರವಾದ ಮಾಯೆಯನ್ನೆಲ್ಲ ಸೃಷ್ಟಿ ಮಾಡಿದರೆ ಭಗವಂತ ತನ್ನ ಅಚಿಂತ್ಯದ್ಭುತವಾದ ಶಕ್ತಿಯಿಂದ ಸಾಮರ್ಥ್ಯದಿಂದ ಆ ಎಲ್ಲ ಮಾಯೆಯನ್ನು ಓಡಿಸಿದ್ದಾನೆ. ಅಸುರರು ದೇವತೆಗಳ ಮೇಲೆ ಮಾಯಾಯುದ್ಧವನ್ನು ಪ್ರಾರಂಭ ಮಾಡಿದಾಗ ಕೇವಲ ಹರಿಸ್ಮರಣೆ ಮಾಡೋ ಮಾತ್ರದಿಂದ ಆ ಮಾಯೆಗಳೆಲ್ಲ ನಾಶವಾಯಿತು ಅಂತ ಅಷ್ಟಮಸ್ಕಂದ ಭಾಗವತದಲ್ಲಿ ಬರೀತದೆ. ಹರಿಸ್ಮೃತಿ ಸರ್ವವಿಪದ್ವಿಮೋಕ್ಷಿಣಿ ಅಂತ. ಇನ್ನು ಸ್ವತಃ ಭಗವಂತನಿಗೆ ಯಾವ ಮಾಯೆಯಿಂದ ಏನಾಗಬೇಕಾಗಿದೆ, ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿದ ತನ್ನ ಇಚ್ಛಾ ಮಾತ್ರದಿಂದ ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡುವ ದೇವರ ಎದುರಿನಲ್ಲಿ ಈ ಸಾಲ್ವನ ಮಾಯೆ ಎಲ್ಲಿಯೂ ನಿಲ್ಲಲಿಲ್ಲ. ಆದರೂ ಭಗವಂತ ಯುದ್ಧವನ್ನು ಆಡುವುದಕ್ಕೆ ಸಾಲ್ವನಿಗೆ ಅವಕಾಶ ಕೊಟ್ಟಿದ್ದಾನೆ. ದಾರುಕನಿಗೆ ಬಾಣವನ್ನು ಬಿಟ್ಟರೆ ಅವನ ದೇಹದೊಳಗೆ ಒಂದು ಭಾಗವೂ ಕಾಣಿಸಲಿಲ್ಲ ಅಂತೆ, ಅಷ್ಟು ಬಾಣಗಳನ್ನು ಸಾರಥಿ ಮೇಲೆ ಬಿಟ್ಟಿದ್ದಾನೆ, ಪರ್ವತಗಳ ವೃಷ್ಟಿಯನ್ನೇ ಮಾಡ್ತಾ ಇದ್ದಾನೆ. ಸಾರಥಿಯಾದ ದಾರುಕ ಪ್ರಾರ್ಥನೆ ಮಾಡ್ತಾನೆ, ಕೃಷ್ಣ ನೀನೇನೋ ರುದ್ರದೇವರ ಬ್ರಹ್ಮದೇವರ ವರಕ್ಕೆ ಬೆಲೆ ಕೊಡಬೇಕು ಅಂತ ಆಟಾಡ್ತಾ ಇದ್ದೀಯಾ, ನಮ್ಮ ಗತಿ ಏನು ಅಂದ, ಕುದುರೆಗಳ ಗತಿ ಏನು ನಮ್ಮ ಗತಿ ಏನು, ಮೈ ಮೇಲೆ ಪರ್ವತಗಳು ಬೀಳ್ತಾ ಇವೆ ಬಾಣಗಳು ಬೀಳ್ತಾ ಇವೆ, ಹೀಗಾದರೆ ನಮ್ಮ ಗತಿ ಏನು, ನಾವು ಬದುಕೋದು ಹೇಗೆ, ನೀನು ಅಭೇದ್ಯ ಅಚ್ಛೇದ್ಯವಾದಂತಹ ದೇಹ ನಿನ್ನದು, ನಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ ಆದರೂ ಸಾಲ್ವನ ಸಂಹಾರ ಮಾಡು ಸಾಕು ಆಟ ಆಡುವುದಿನ್ನ ಅಂತ ಪ್ರಾರ್ಥನೆ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ಸಾಲ್ವನಿಗೆ ಸಮಾಧಾನವನ್ನು ಮಾಡಿ ತನ್ನ ಹಸ್ತಸ್ಪರ್ಶದಿಂದ ಅವನ ಎಲ್ಲ ಗ್ಲಾನಿಯನ್ನು ಶ್ರಮವನ್ನು ಪರಿಹಾರ ಮಾಡಿ ಕೃಷ್ಣ ಪರಮಾತ್ಮ ಅವನನ್ನು ಸಂಹಾರ ಮಾಡಿದ್ದಾನೆ ಸಾಲ್ವರಾಜನನ್ನು. ಸಾಲ್ವರಾಜನನ್ನು ಸಂಹಾರ ಮಾಡಿ ರುದ್ರದೇವರ ವರ ಬ್ರಹ್ಮದೇವರ ವರ ಇದ್ದರೂ ಕೂಡ ಆ ವಿಮಾನವನ್ನು ಭೇದನ ಮಾಡಿ ಅವನನ್ನು ಸಂಹಾರ ಮಾಡಿ ತಾನು ಸರ್ವೋತ್ತಮ ಎಂಬುದಾಗಿ ಸ್ಥಾಪನೆ ಮಾಡಿ ಕೊಟ್ಟಿದ್ದಾನೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಸಾಲ್ವರಾಜನ ಸಂಹಾರವನ್ನು ಮಾಡಿದ, ಅವನ ಜೊತೆಗೆ ಇದ್ದ ಎಲ್ಲ ಅಸುರರನ್ನು ದೈತ್ಯರನ್ನು ಸಂಹಾರ ಮಾಡಿದ. ಎಷ್ಟು ವಿಚಿತ್ರ ಅಂದರೆ ಇಂದಿರೇಶ ನಿನ್ನದೊಂದೇ ಕ್ರಿಯಾ ದ್ವಂದ್ವ ಆಯಿತು ಅಂತ. ಸಮುದ್ರ ಮಧ್ಯದಲ್ಲಿ ಯುದ್ಧ, ಇದು ರಣರಂಗದೊಳಗಲ್ಲ ಸಮುದ್ರ ಮಧ್ಯದಲ್ಲಿ ಯುದ್ಧ. ಮೇಲಿರುವ ಆ ಅಸುರರ ಸಂಹಾರ ಮಾಡಿದರೆ ಆ ಎಲ್ಲ ಅಸುರರ ದೇಹ ಸಮುದ್ರದೊಳಗೆ ಬೀಳಬೇಕು, ಬಿದ್ದರೆ ಅಲ್ಲಿರುವಂತಹ ಜಲಚರ ಪ್ರಾಣಿಗಳು ಕಾಯ್ತಾ ಕೂತಿದ್ದು, ಮೊಸಳೆಗಳು ತಿಮಿಂಗಿಲಗಳು, ಒಂದೊಂದು ಅಸುರರ ದೇಹ ಬಿದ್ದಂತೆ ಸಂತೋಷದಿಂದ ಎಷ್ಟೋ ದಿನದ ಆಹಾರ, ಅಂತಹ ವಿಕೃತವಾದ ಅಸುರರ ದೇಹ, ದೊಡ್ಡ ದೊಡ್ಡ ದೇಹಗಳು. ಅಂದರೆ ಈ ಕಡೆಗೆ ಅಸುರರ ಸಂಹಾರ, ಈ ಕಡೆಗೆ ಅಲ್ಲಿರುವಂತಹ ಜಲಚರ ಪ್ರಾಣಿಗಳಿಗೆ ಪರಮಾತ್ಮ ತಿನ್ನಿಸ್ತಾ ಇದ್ದಾನೆ. ನಾವು ನೀವು ಎಲ್ಲ ಅಲ್ಲಿ ಇಲ್ಲಿ ಏನೋ ಕೋತಿಗಳಿಗೆ ಒಂದೆರಡು ಬಾಳೆಹಣ್ಣು ಕೊಟ್ಟು ಆಕಳಿಗೆ ಗೋಗ್ರಾಸ ನೀಡಿ ಏನೋ ಬಹಳ ಪ್ರಾಣಿಗಳಿಗೆ ಉಪಕಾರ ಮಾಡಿದ್ದೀವಿ ಅಂತ ತಿಳ್ಕೋಬಹುದೇ ಹೊರತು, ಸಮುದ್ರದಲ್ಲಿ ಸಮುದ್ರ ಮಧ್ಯದಲ್ಲಿ ಹೋಗಿ ಮೊಸಳೆ ಬಾಯಿಗೆ ಆಹಾರ ಕೊಟ್ಟು ಮಜಾ ಮಾಡೋರಂತೂ ಇನ್ನೂ ಯಾರೂ ಹುಟ್ಟಿಲ್ಲ. ಆದರೆ ಆ ಮೊಸಳೆಗಳನ್ನು ಮಕ್ಕಳನ್ನಾಗಿ ಪಡೆದ ಕೃಷ್ಣನಿಗೆ ಆ ಜವಾಬ್ದಾರಿಯೂ ಇದೆ. ಭಗವಂತ ಆ ಎಲ್ಲ ತಿಮಿಂಗಿಲಗಳಿಗೆ ಮೊಸಳೆಗಳಿಗೆ ಈ ಎಲ್ಲ ದೈತ್ಯರ ದೇಹವನ್ನೇ ಕೆಳಗೆ ಬೀಳಬೇಕು, ಅವುಗಳು ತಿನ್ನಬೇಕು.
ಹಾಗೆ ವ್ಯವಸ್ಥೆ ಮಾಡಿದ್ದಾನೆ ಅಂತ ಮಹಾಭಾರತ ವರ್ಣನೆ ಮಾಡುತ್ತದೆ. ಅಷ್ಟು ರೀತಿಯಲ್ಲಿ ಅದ್ಭುತವಾಗಿ ಅಸುರರ ಸಂಹಾರವನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಇದೆಲ್ಲ ಕಾರಣಕ್ಕಾಗಿ ನಾನು ಜೂಜಾಟದ ಕಾಲದಲ್ಲಿ ಇಲ್ಲಿರಲಿಕ್ಕೆ ಆಗಲಿಲ್ಲ ಅಂತ ಮತ್ತೆ ಅದನ್ನು ನೆನಪು ಮಾಡಿಕೊಡ್ತಾನೆ. ಅಷ್ಟು ಹೇಳಿದ್ದಕ್ಕೆ ಹೌದು ಹೌದು ಅಂದ ಶ್ರೀಕೃಷ್ಣ ಪರಮಾತ್ಮನ ಮಾತನ್ನು ನಂಬಿದ. ಕೃಷ್ಣನ ಮಾಯೆಗೆ ಮುಗ್ಧನಾಗಿದ್ದಾನೆ ಯುಧಿಷ್ಠಿರ. ಅವನ ಪುಣ್ಯವನ್ನು ಭೀಮಸೇನ ದೇವರು, ಕೃಷ್ಣ, ದ್ರೌಪದಿ ಹಾಗೂ ಅರ್ಜುನ, ನಕುಲ, ಸಹದೇವರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಂಚಿದ್ದಾನೆ. ಇವನಿಗೆಷ್ಟು ಯೋಗ್ಯವೋ ಅಷ್ಟನ್ನು ಮಾತ್ರ ಇವನಿಗೆ ನೀಡಿ ಕೃಷ್ಣ ಪರಮಾತ್ಮ ಅವರೆಲ್ಲರಿಗೂ ಆಧಾರವನ್ನು ಮಾಡಿದ್ದಾರೆ. ತಾರತಮ್ಯ ಎಷ್ಟು ಸುಂದರವಾಗಿ ಶ್ರೀಮದ್ ಆಚಾರ್ಯರು ಹೇಳುವ ತಾರತಮ್ಯ ಹೆಜ್ಜೆ ಹೆಜ್ಜೆಗೆ ತೋರುತ್ತದೆ. ಸರ್ವೋತ್ತಮ ಕೃಷ್ಣ, ಆದರೆ ವ್ಯವಹಾರದಲ್ಲಿ ಅವತಾರದೊಳಗೆ ಯುಧಿಷ್ಠಿರ ದೊಡ್ಡವ ಅನ್ನುವುದಕ್ಕೆ ಅವನಿಗೆ ನಮಸ್ಕಾರ ಮಾಡಿದ್ದಾನೆ. ಉಳಿದವರನ್ನು ಕೆಲವರನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ, ಕೆಲವರಿಂದ ನಮಸ್ಕಾರ ಮಾಡಿಸಿಕೊಂಡಿದ್ದಾನೆ. ತಾರತಮ್ಯ ಕ್ರಮದಲ್ಲಿ ಎಲ್ಲರಿಗೂ ಆಧಾರ ಮಾಡಬೇಕು ಅಂತ ತೋರಿಸಿ ಕೃಷ್ಣ ಲೋಕಶಿಕ್ಷಣವನ್ನು ಮಾಡ್ತಾನೆ. ಆಲೋಚನೆ ಮಾಡಿದ್ದಾರೆ, ದ್ರೌಪದಿಗೆ ಕರಾರಿದೆ, ಪಾಂಡವರಿಗೆ ಕರಾರಿದೆ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ದ್ರೌಪದಿಯ ಮಕ್ಕಳಿಗೇನಿಲ್ವಲ್ಲ, ಅವರೆಲ್ಲರನ್ನು ಕರೆದುಕೊಂಡು ದೃಷ್ಟದ್ಯುಮ್ನ ಹೋಗಿದ್ದಾನೆ ಸೋದರ ಮಾವ. ಸ್ವಲ್ಪ ದಿನ ತನ್ನ ಪಾಂಚಾಲ ದೇಶದಲ್ಲಿ ಇಟ್ಟುಕೊಂಡಿದ್ದಾನೆ. ನಂತರ ಕೃಷ್ಣನ ಹತ್ತಿರನೇ ವಿಶೇಷವಾಗಿ ಸಚ್ಚಾಸ್ತ್ರಗಳ ಶ್ರವಣ ಮಾಡುವುದಕ್ಕಾಗಿ ದ್ರೌಪದಿಯ ಮಕ್ಕಳೆಲ್ಲ ಪಾಂಡವ ಪುತ್ರರು ಕೃಷ್ಣನ ಆಧ್ವರ್ಯದಲ್ಲಿ ಅಧ್ಯಯನವನ್ನು ಮಾಡುವುದಕ್ಕಾಗಿ ದ್ವಾರಕಾಪಟ್ಟಣಕ್ಕೆ ಹೋಗಿದ್ದಾರೆ. ದೃಷ್ಟಕೇತು ಅವನೂ ಕೂಡ ತನ್ನ ತಂಗಿಯನ್ನು ಕರೆದುಕೊಂಡು ಹೋಗಿದ್ದಾನೆ. ನಕುಲನ ಹೆಂಡತಿ ಕರೇಣುಮತಿ ಅವಳನ್ನು ಕರೆದುಕೊಂಡು ದೃಷ್ಟಕೇತು ಹೋದ. ಹೀಗೆ ಪಾಂಡವರ ಇನ್ನಿತರ ಭಾರ್ಯೆಯರು ಹೆಂಡಂದಿರಿದ್ದರಲ್ಲ ಅವರನ್ನು ಅವರವರ ಮನೆಯವರೆಲ್ಲ ಕರೆದುಕೊಂಡು ಹೋಗಿದ್ದಾರೆ. ಕೆಲವರು ಕುಂತಿಯ ಜೊತೆಗೆ ಇದ್ದಾರೆ, ದ್ರೌಪದಿ ಮಾತ್ರ ವನವಾಸದೊಳಗಿದ್ದಾಳೆ. ಉಳಿದವರೆಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿದ್ದಾರೆ. ಇದು ಕೇವಲ ಭಗವಂತನ ಸಂಕಲ್ಪ, ಯಾರು ಎಲ್ಲಿರಬೇಕೋ ಅವರಲ್ಲಿರಬೇಕು, ಉಳಿದವರು ತಮ್ಮ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಅವರವರಿಗೆ ಫಲ ಅಂತ. ಇದು ಸತ್ಯ, ದ್ರೌಪದಿದೇನು ಕರ್ಮ ಇರಲಿಲ್ಲ ನಿಜ. ಆದರೆ ಒಂದು ಲೋಕದ ಸ್ವಭಾವವನ್ನು ಪರಮಾತ್ಮ ಇಲ್ಲಿ ತಿಳಿಸಿಕೊಡ್ತಾನೆ. ಎಲ್ಲರೂ ರಾಜ್ಯದಲ್ಲಿ ಜೊತೆಗಿದ್ದರು, ಆದರೆ ವನವಾಸದಲ್ಲಿ ಮಾತ್ರ ತಮ್ಮ ತಮ್ಮ ಊರಿಗೆ ತಾವೆಲ್ಲರೂ ಹೋಗಿಬಿಟ್ರು, ಇವರನ್ನು ಮಾತ್ರ ಬಿಟ್ಟು ಹೋದರು. ಜನ ಹೀಗೇ ಇರ್ತಾರೆ ಅಂತ, ಸುಖದಲ್ಲಿದ್ದಾಗ ಎಲ್ಲರೂ ಜೊತೆಗಿರ್ತಾರೆ, ಇನ್ನುಳದ ಹೊತ್ತಿಗೆ ಯಾರೂ ಹತ್ತಿರ ಇರೋದಿಲ್ಲ ಅಂತ ಜಗತ್ತಿನ ಸ್ವಭಾವ ತೋರಿಸ್ತಾ ಇದ್ದಾನೆ. ಈಗ ಬಿಟ್ಟು ಹೋದವರೇನು ಅಂತಹ ಸಾಮಾನ್ಯ ಜನ ಅಲ್ಲ, ದುಃಖದ ಪ್ರಸಂಗದೊಳಗೆ ಹತ್ತಿರ ಇರಬಾರದು ಅಂತ ಹೋದವರಲ್ಲ, ದೇವರ ಆಜ್ಞೆಯಿಂದಲೇ ಹೋದವರು ಅನ್ನುವುದು ನಿಜ. ಆದರೆ ಇದರ ಜೊತೆಗೆ ಜಗತ್ತಿನೊಳಗೆ ಹೀಗಿರುತ್ತೆ, ನಾವು ಯಾರನ್ನೂ ನಂಬುವಂತಿಲ್ಲ. ಸುಖವಾದಾಗ ಹತ್ತಿರ ಬರ್ತಾರೆ, ದುಃಖವಾದಾಗ ದೂರ ಹೋಗ್ತಾರೆ. ದುಃಖವಾದಾಗ ದುಃಖವನ್ನು ಹಂಚಿಕೊಳ್ಳುವುದಕ್ಕೆ, ದುಃಖವನ್ನು ತಾವು ಅನುಭವಿಸುವುದಕ್ಕೆ ಸಿದ್ಧರಾಗುವವರು ಬಹಳ ವಿರಳ. ಇದನ್ನು ತಿಳಿಸಿಕೊಟ್ಟು ಒಂದು ವೈರಾಗ್ಯವನ್ನು ಮೂಡಿಸುವುದಕ್ಕಾಗಿಯೂ ಈ ಒಂದು ನಾಟಕವನ್ನು ಹೂಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅಂತ ನಾವು ಭಾವಿಸಬಹುದು. ಆ ನಂತರದಲ್ಲಿ ಪಾಂಡವರು ಎಷ್ಟೋ ಜನ ಪೌರರು ಇನ್ನೂ ಬೆನ್ನು ಬಿಟ್ಟಿರಲಿಲ್ಲ, ಎಲ್ಲರೂ ಜೊತೆಗಿದ್ದರು. ಅವರೆಲ್ಲರಿಗೆ ಸಮಾಧಾನ ಮಾಡಿ, ನೀವೆಲ್ಲ ಹೀಗೆ ನಮ್ಮ ಎಷ್ಟೋ ಜನನ ತಿರುಗಿ ಕಳಿಸಿದ್ದಾನೆ, ಇನ್ನೂ ಎಷ್ಟೋ ಜನ ಜೊತೆಗಿದ್ದಾರೆ. ಅವರೆಲ್ಲರಿಗೂ, ಊರಿನ ಜನರಿಗೆ, ಗಣ್ಯರಿಗೆ ಎಲ್ಲರಿಗೂ ತಿಳುವಳಿಕೆ ಹೇಳಿ ಅವರವರಿಗೆ ಯೋಗ್ಯವಾದಂತಹ ಉಪದೇಶಗಳನ್ನು ಮಾಡಿ ಕೊಟ್ಟು ಕಳಿಸಿದ್ದಾನೆ. ಅಳತಾ ಹೋಗಿದ್ದಾರೆ, ಇದೇ ಬಹಳ ದೊಡ್ಡದು. ಅಳತಾ ಹೋದರಲ್ಲ, ಅಷ್ಟು ಅಭಿಮಾನ, ಅಷ್ಟು ಸದ್ಗುಣಗಳನ್ನು ಇವರಲ್ಲಿ ಕಂಡಿದ್ದಾರೆ ಎನ್ನುವುದಕ್ಕೆ ಅದು ಸಾಕ್ಷಿ. ಆ ದುರ್ಯೋಧನ, ಆ ಕರ್ಣ, ಆ ಶಕುನಿ ಇವರ ಮಧ್ಯದಲ್ಲಿ ನಾವು ವಾಸ ಮಾಡಬೇಕಲ್ಲ, ನಮ್ಮ ಪ್ರಾರಬ್ಧ ಕರ್ಮ ಏನೋ, ಆದರೂ ನಿನ್ನ ಆಜ್ಞೆ ಇದೆ, ನಾವು ಅಲ್ಲಿ ಹೋಗೋದರಿಂದ ನಿನಗೆ ಸಂತೋಷ ಆಗೋದಾದರೆ ನಿನ್ನ ಮನಸ್ಸು ಮಯಸೋದಿಲ್ಲ ಅಂತ ಅವರು ಹೊರಟಿದ್ದಾರೆ. ನೋಡಿ, ಈ ಮಾತನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ಕೆಲವರು ಬಹಳ ಪ್ರೀತಿ ಮಾಡಬೇಕು ಅನ್ನುವುದರೊಳಗೆ, ಬಹಳ ಭಕ್ತಿ ಮಾಡುವುದರೊಳಗೆ, ಯಾರ ಮೇಲೆ ಭಕ್ತಿ ಮಾಡ್ತಾರೋ ಅವರಿಗೆ ತೊಂದರೆಯಾಗುವ ರೀತಿಯಲ್ಲಿ ಭಕ್ತಿ ಮಾಡ್ತಾ ಇರ್ತಾರೆ, ಹಾಗೆ ಮಾಡಬಾರ್ದು. ಯುಧಿಷ್ಠಿರನ ಮೇಲೆ ಬಹಳ ಭಕ್ತಿ ಇದೆ, ಬಹಳ ಪ್ರೀತಿ ಇದೆ, ಆದರೆ ನಾವು ಇಲ್ಲಿ ಇರುವುದರಿಂದ ಅವನ ಮನಸ್ಸಿಗೆ ನೋವಾಗತ್ತೆ. ಕುಂತಿ, ಧೃತರಾಷ್ಟ್ರ, ವಿದುರ ಇವರೆಲ್ಲರನ್ನು ನೋಡಿಕೊಂಡು ಊರಿನಲ್ಲಿ ಇರಬೇಕು ಅಂತ ಅವನ ಅಪೇಕ್ಷೆ ಇದೆಯಲ್ಲ, ಹಾಗಾದರೆ ನಮಗೆ ತೊಂದರೆಯಾದರೂ ಅಡ್ಡಿ ಇಲ್ಲ, ಅವನ ಮನಸ್ಸಿಗೆ ನೋವು ಮಾಡುವುದು ಬೇಡ ಅಂತ ಊರಿಗೆ ತೆರಳಿದ್ದಾರೆ. ಆದರೂ ಸಾಮಾನ್ಯ ಜನ ತೆರಳಿದರು, ಮೊದಲನೇ ದಿವಸ ಕೇಳಿದ್ದಿರಲ್ಲ, 88,000 ಜನ ಮುನಿಗಳು, 10,000 ಯತಿಗಳು, ಇನ್ನನೇಕ ಜನ
ಬ್ರಹ್ಮಚಾರಿಗಳು ವನಪ್ರಸ್ಥರು ಅವರೆಲ್ಲ ಅವರು ಏಳಲೇ ಇಲ್ಲ. ಅವರು ಚೀಲ ಹಿಡಿದುಕೊಂಡು ಕುಳಿತವರು ಮೇಲೆ ಏಳಲಿಲ್ಲ. ನಾವು ನಿನಗೆ ತೊಂದರೆನೇ ಕೊಡೋದಿಲ್ಲ, ಊಟಕ್ಕೆ ಹಾಕೋದಕ್ಕೆ ತೊಂದರೆ ಅಂತ ಹೇಳಿದಿ, ಸೂರ್ಯನನ್ನು ಕುರಿತು ತಪಸ್ಸು ಮಾಡುವಂತ ಸೂಚನೆ ಮಾಡಿ ಆಯಿತು ಧೌಮ್ಯಾಚಾರ್ಯರು, ತಪಸ್ಸು ಮಾಡಿದಿ, ಅಕ್ಷಯ ಪಾತ್ರ ಬಂದಿದೆ, ನಿನಗೇನು ಸಮಸ್ಯೆ ಇಲ್ಲ, ಇನ್ನು ಬೇರೆ ಯಾವ ಕಾಟನೂ ನಿಮಗೆ ನಾವು ಕೊಡೋದಿಲ್ಲ, ನಮ್ಮ ಪಾಡಿಗೆ ನಾವು ಜಪ ತಪಸ್ಸು ಗೃಹಸ್ಥರಾಗಿದ್ದರೆ ಯಜ್ಞ ಯಾಗ ಮಾಡ್ತಾ ಕೂಡ್ತೇವೆ, ನಿನ್ನ ಹತ್ತಿರನೇ ಬರೋದಿಲ್ಲ, ಪ್ರವಚನದ ಕಾಲದಲ್ಲಿ ಬರ್ತೇವೆ. ಪ್ರವಚನ ಮಾಡ್ತಾ ಇದ್ರು ಅಂತದೆ ಶೃಣ್ವಂತ ಏಭ್ಯ ಪರಮಾರ್ಥ ಸಾರಾಹ. ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಆ ಎಲ್ಲ 88,000 ಜನ ಮುನಿಗಳು, 10,000 ಜನ ಸನ್ಯಾಸಿಗಳು ಉಳಿದ ಹೊತ್ತಿಗೆ ಜಪ ಪಾರಾಯಣಾದಿಗಳನ್ನು ಮಾಡಿದರೂ ಒಂದು ವಿಶೇಷವಾದ ಪ್ರಸಂಗದಲ್ಲಿ ನಿತ್ಯದಲ್ಲಿಯೂ ಪ್ರಾಯ ಹೀಗೆ ಪರ್ಯಾಯವನ್ನು ಮಾಡಿಕೊಂಡು ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ಬರಂತೆ ಭಗವಂತನ ಮಹಿಮೆಗಳನ್ನು, ಪುರಾಣಗಳನ್ನು, ಇತಿಹಾಸಗಳನ್ನು, ವೇದಾದಿ ಸತ್ಯಾಸ್ತ್ರಗಳನ್ನು ಪ್ರವಚನ ಮಾಡ್ತಾ ಇದ್ದರಂತೆ, ಪಾಠ ಹೇಳ್ತಾ ಇದ್ದರಂತೆ. ಅದನ್ನು ಕುಳಿತು ಪಾಂಡವರು ಎಲ್ಲ ಭಕ್ತರು ಕೇಳ್ತಾ ಇದ್ದರಂತೆ. ಶೃಣ್ವಂತ ಏಭ್ಯ ಪರಮಾರ್ಥ ಸಾರಾಹ, ಎಲ್ಲಿ ವನವಾಸದೊಳಗೆ ಅಂತಹ ಕಷ್ಟದೊಳಗೂ ನಮಗೇ ಕಷ್ಟ ಆಗಿದೆ. ಈ ಪ್ರಸಂಗದಲ್ಲಿ ಎಲ್ಲಿ ಪುರಾಣ ಎಲ್ಲಿಯ ಪುಣ್ಯಕಥೆ ಅಂತನ್ನುವುದಲ್ಲ, ಅಂತಹ ಪ್ರಸಂಗದಲ್ಲಿ ಇನ್ನೂ ವಿಶೇಷವಾಗಿ ಕೇಳಬೇಕು. ಯಾಕೋ ಮನಸ್ಸಿಗೆ ಬಹಳ ಬೇಜಾರಾಗಿದೆ, ಯಾರೋ ನಮ್ಮವರು ಹೋಗಿಬಿಟ್ಟಿದ್ದಾರೆ, ಈ ಹೊತ್ತಿಗೆ ನಾವೇನು ಮಾಡಬೇಕು ಅಂತ ಮನಸ್ಸಿಲ್ಲ ಅಂತಾರೆ ಕೆಲವರು. ಆ ಹೊತ್ತಿಗೆ ನಿಜವಾಗಿ ಕೇಳಬೇಕು, ಮನಸ್ಸಿಗೆ ಧೈರ್ಯ ಬರ್ತದೆ, ವೈರಾಗ್ಯ ಬರ್ತದೆ, ಮತ್ತೆ ಮುಂದಿನ ಕಾರ್ಯಗಳನ್ನು ಮಾಡಲಿಕ್ಕೆ ಉತ್ಸಾಹ ಬರ್ತದೆ. ಭಗವಂತನ ಮಹಿಮೆಯನ್ನು ಕೇಳಬಾರದು ಅನ್ನುವಂತಹ ಅವಸ್ಥೆಯೇ ಇಲ್ಲ. ಸುಖವಾಗಲಿ ಬಹು ದುಃಖವಾಗಲಿ ಪ್ರತಿಯೊಂದು ಪ್ರಸಂಗದಲ್ಲಿಯೂ ಭಗವಂತನ ಮಹಿಮೆಯನ್ನು ಕೇಳ್ತಾ ಇರಬೇಕು. ಇದನ್ನು ಪಾಂಡವರು ತಿಳಿಸಿಕೊಡ್ತಾರೆ. ಅದು ದುಃಖವಾದಾಗಲೂ ದುಃಖವನ್ನು ಕಳೆಯುತ್ತೆ, ಸುಖವಾದಾಗಲೂ ನಮಗೆ ಅಹಂಕಾರ ಬರದೇ ಇದ್ದ ಹಾಗೆ ನಮ್ಮನ್ನು ಸಂಯಮದಿಂದ ಇರುವಂತೆ ನಮಗೆ ಪ್ರಚೋದನೆ ಮಾಡುತ್ತದೆ. ಪ್ರತಿಯೊಂದು ಪ್ರಸಂಗದಲ್ಲಿಯೂ ಕೂಡ ನಮ್ಮ ಸಾಧನೆ ನಿಲ್ಲಬಾರದು ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಆ ರೀತಿಯಾಗಿ ಸ್ವಾಧ್ಯಾಯಿನಃ ಭಿಕ್ಷವಶ್ಚ ತಥೈವ ವನವಾಸಿನಃ ಬಹವೋ ಬ್ರಾಹ್ಮಣಸ್ತತ್ರ ಪರಿವವೃಹು ಯುಧಿಷ್ಠಿರಂ. ಅವರೆಲ್ಲರನ್ನು ಕರೆದುಕೊಂಡು ವಿಚಾರ ಮಾಡಿದ್ದಾನೆ, ಈ ಕಾಮ್ಯಕ ವನದಲ್ಲಿ ಬಹಳ ರಶ್ ಇದೆ, ಇಲ್ಲಿ ಪಟ್ಟಣಕ್ಕೆ ಸ್ವಲ್ಪ ಹತ್ತಿರ ಆಗಿದೆಯೋ ಏನೋ, ಜನ ಬಹಳ ಬರ್ತಾರೆ, ಇಲ್ಲಿ ಸ್ವಲ್ಪ ದೂರ ಹೋಗೋಣ, ಏಕಾಂತದಲ್ಲಿ ಹೋಗೋಣ, ಇನ್ನೊಂದು ವನವನ್ನು ಆರಿಸೋಣ. ಎಂತಹ ವನ ಇರಬೇಕು? ಅಲ್ಲಿ ಸಮೃದ್ಧವಾದ ಗಿಡಗಳಿರಬೇಕು, ಪ್ರಾಣಿಗಳಿರಬೇಕು, ಪಶುಗಳಿರಬೇಕು, ಪಕ್ಷಿಗಳಿರಬೇಕು, ಸಜ್ಜನರಿರಬೇಕು, ಜ್ಞಾನಿಗಳಿರಬೇಕು, ಹಾಳು ಹರಟೆ ಹೊಡೆಯೋ ಜನ ಇರಬಾರದಷ್ಟೇ, ಸಜ್ಜನರಿರಬೇಕು. ಅವರು ಎಷ್ಟಿದ್ರೂ ಅದು ಏಕಾಂತಕ್ಕೆ ಭಂಗ ಅಲ್ಲ, ಏಕಾಂತಕ್ಕೆ ಸಾಧಕವೇ ಅದು. ಅಂತಹ ವನ ಯಾವುದು ಅಂತ ಮೀಟಿಂಗ್ ಮಾಡಿದ್ದಾನೆ ಯುಧಿಷ್ಠಿರ. ಒಂದೊಂದು ಮಾತು ನಿಜವಾಗಿ ಮೈ ರೋಮಾಂಚನ ಆಗುವಂತಹ ಮಾತುಗಳು, ಸಣ್ಣ ಮಾತುಗಳು, ಇದೇನು ದಿವಸ ಮೀಟಿಂಗ್ ಮಾಡ್ತೀವಿ, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಇದೇನು ದೊಡ್ಡ ವಿಷಯ. ಆದರೆ ಮಹಾಭಾರತದೊಳಗೆ ಈ ಸಣ್ಣ ಮಾತೇ ನಮಗೊಂದು ಮಾರ್ಗದರ್ಶನವನ್ನು ಮಾಡ್ತದೆ. ಎಲ್ಲ ಪಾಂಡವರನ್ನು ಕರೆದು ಮೀಟಿಂಗ್ ಮಾಡ್ತಾನೆ, ಯಾವ ವನಕ್ಕೆ ನಾವು ಹೋಗೋಣ ಹೇಳಿ, ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ಅರ್ಜುನ ಅಂತಾನೆ, ಯುಧಿಷ್ಠಿರ ನಮಗ್ಯಾಕಪ್ಪ ಕೇಳ್ತೀಯ ನೀನು, ಯಾರು ಕೇಳಬೇಕು ಗೊತ್ತೇ, ಯಾರಿಗೇನೂ ಗೊತ್ತಿಲ್ಲ ಅವರು ಕೇಳಬೇಕು, ನಿನಗೆಲ್ಲ ಗೊತ್ತು, ಯಾಕೆ ನಿನಗೆ ಗೊತ್ತು, ನೀನು ದೊಡ್ಡವ ಗೊತ್ತು, ಎಲ್ಲ ಕಡೆಗೆ ಓಡಾಡಿ ಬಂದಿದ್ದಿ ಗೊತ್ತು ಅಲ್ಲ, ಅದನ್ನು ಕಾರಣ ಹೇಳಲಿಲ್ಲ ಅರ್ಜುನ ಅಂತಾನೆ. ಭವಾನೇವ ಮಹರ್ಷೀಣಾಂ ವೃದ್ಧಾನಾಂ ಪರ್ಯುಪಾಸಿತ ಅಜ್ಞಾತಂ ಮಾನುಷೇ ಲೋಕೆ ಭವತೋ ನಾಸ್ತಿ ಕಿಂಚನ. ಏನು ಹೇತು ಕೊಡ್ತಾನೆ ನೋಡಿ, ಕಾರಣ ಕೊಡೋದು, ಋಷಿ ಮುನಿಗಳ ವೃದ್ಧರ ತಪಸ್ವಿಗಳ ಸೇವೆಯನ್ನು ಮಾಡಿ ಯಾವಾಗಲೂ ಅವರ ಜೊತೆಗೆ ಮಾತನಾಡುವ ವ್ಯಕ್ತಿ ನೀನು, ಹೀಗಾಗಿ ನಿನಗೆ ಗೊತ್ತಿಲ್ಲದೆ ಇರೋ ವಿಷಯನೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ನೋಡಿ, ದೊಡ್ಡವರ ಜೊತೆಗೆ ಮಾತನಾಡಿದರೆ ಏನೆಲ್ಲ ವಿಷಯಗಳನ್ನು ಅವರು ನಮಗೆ ಹೇಳ್ತಾರೆ ಅಂತ. ಯಾವಾಗಲೂ ಸಂಚಾರ ಮಾಡುವ ಋಷಿಗಳು, ಮುನಿಗಳು, ಸನ್ಯಾಸಿಗಳು, ಅಂಥವರ ಜೊತೆಗೇ ನೀನು ಇರ್ತೀಯ, ಯಾವಾಗಲೂ ಅವರ ಜೊತೆಗೇ ಮಾತಾಡ್ತೀಯ. ಅವರು ಜಗತ್ತಿನೊಳಗಿನ 108 ತೀರ್ಥಗಳು, 108 ಕ್ಷೇತ್ರಗಳು, ಅರಣ್ಯಗಳು, ಪಟ್ಟಣಗಳು, ಮೇಲಿನ ಲೋಕಗಳು, ಕೆಳಗಿನ ಲೋಕಗಳು, ಅಲ್ಲಿರುವ ಭಗವಂತನ ರೂಪಗಳು, ನಾನಾ ವಿಧವಾದ ದೇವತೆಗಳು, ಅವರು ಮಾಡುವ ಕಾರ್ಯಗಳು, ಇದರ ಬಗ್ಗೆ ವರ್ಣನೆ ಮಾಡ್ತಾ ಇರ್ತಾರೆ. ಹೀಗಾಗಿ ನಿನಗೆ ಇಡಿಯಾದ ವಿಶ್ವದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿರುವ ತೀರ್ಥಕ್ಷೇತ್ರಗಳ ಪರಿಚಯ, ಎಲ್ಲ ಅರಣ್ಯಗಳ, ಪಟ್ಟಣಗಳ, ಹಳ್ಳಿಗಳ ಎಲ್ಲದರ ಪರಿಜ್ಞಾನ ನಿನಗುಂಟು. ಅಂತಹ ನಿನಗೆ ನಾವೇನು ಸೂಚನೆ ಮಾಡೋದಿದೆ ಅಂತ ಅಂದರೆ, ಮಹಾಭಾರತ ನಮಗೆ ತಿಳಿಸಿಕೊಡ್ತಾ ಇದೆ, ಜೀವನದಲ್ಲಿ ನಾವು ಅನುಭವಿಗಳ ಜೊತೆಗೆ ಯಾವಾಗಲೂ ಅಲ್ಲಲ್ಲಲ್ಲಿ ಸುತ್ತಾಡುವ, ಸಂಚಾರ ಮಾಡುವ, ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡುವವರ ಜೊತೆಗೆ ಆ ತೀರ್ಥಕ್ಷೇತ್ರಗಳ ಮಹಿಮೆಯ ಕುರಿತಾಗಿ, ಅಲ್ಲಲ್ಲಿರುವ ಸಜ್ಜನರ ಕುರಿತಾಗಿ, ದೇವತೆಗಳ, ಭಗವಂತನ ಅನೇಕ ಮಹಿಮೆಗಳು,
ಆ ಕ್ಷೇತ್ರ ಮಹಾತ್ಮ್ಯಗಳ ಬಗ್ಗೆ ತಿಳಿದುಕೊಳ್ಳಬೇಕು, ಅದರ ಬಗ್ಗೆ ವಿಶೇಷವಾಗಿ ಪರಿಚಯವನ್ನು ಮಾಡಿಕೊಂಡು ನಾವೂ ಅದನ್ನು ಸಂದರ್ಶನ ಮಾಡುವಂತಹ ಉತ್ಸುಕತೆಯಲ್ಲಿರಬೇಕು. ಅದು ಬಿಟ್ಟು ಕೇವಲ ದುರ್ಜನರ ಸಂಘವನ್ನು ಮಾಡಬಾರದು ಅಂತ ಮಹಾಭಾರತ ತಿಳಿಸಿಕೊಡ್ತದೆ. ಆದರೂ ನೀನು ನಮಗೊಂದು ಕೀರ್ತಿ ಕೊಡುವುದಕ್ಕಾಗಿ ಕೇಳ್ತಾ ಇದ್ದಿ ಅಂತ ನಾನು ಸೂಚನೆ ಮಾಡ್ತೇನೆ. ದ್ವೈತವನಕ್ಕೆ ಹೋಗೋಣ ಅಂತ, ದ್ವೈತವನಕ್ಕೆ ಹೋಗೋಣ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು. ನಾವೆಲ್ಲ ಎಲ್ಲಿ ಹೋಗೋಣ? ದ್ವೈತವನಕ್ಕೆ ಹೋಗೋಣ. ಭೀಮಸೇನ ದೇವರನ್ನ ಕರ್ಕೊಂಡು ಇನ್ನು ಬೇರೆ ವನಕ್ಕೆ ಯಾಕೆ ಕರ್ಕೊಂಡು ಹೋಗ್ತಾರೆ ಅವರು? ದ್ವೈತವನಕ್ಕೆ ಹೋಗೋಣ ಅಂದರು. ಯಾಕೆ ಅದು ದ್ವೈತವನ? ದ್ವೌ ಇತೌ ಯಸ್ಮಾತ್ ತದ್ವೈತಂ, ದ್ವೈತಮೇವ ದ್ವೈತಂ, ದ್ವೈತಂ ವನಂ ಯಸ್ಮಿನ್ ತದ್ವೈತವನಂ. ವನ ಅಂದರೆ ನೀರು, ದ್ವೌ ಅಂದರೆ ಶೋಕ ಮತ್ತು ಮೋಹಗಳು. ಯಾವ ನೀರನ್ನು ಕುಡಿದರೆ ದುಃಖ ಹೋಗುತ್ತೆ, ಮೋಹ ಹೋಗ್ತದೆ, ತಪ್ಪು ತಿಳುವಳಿಕೆ ದೂರ ಆಗ್ತದೆ, ಅಂತಹ ಪವಿತ್ರವಾದ ನೀರು. ಯಾವ ನೀರಿನಲ್ಲಿ ಸ್ನಾನ ಮಾಡಿ, ಅವಗಾಹನ ಮಾಡಿ, ಯಾವ ನೀರಿನ ಆಚಮನವನ್ನು ಮಾಡಿ, ಮಹಾಮಹಾಜ್ಞಾನಿಗಳಾದ ಋಷಿಗಳು ಮುನಿಗಳು ತಪಸ್ಸನ್ನು ಆಚರಣೆ ಮಾಡಿದ್ದಾರೆ, ಅಂತಹ ಸರೋವರದ ನೀರಿನೊಳಗೆ ಸ್ನಾನ ಮಾಡಿದರೆ ಸಾಕು, ಅಲ್ಲಿ ಆಚಮನ ಮಾಡಿದರೆ ಸಾಕು, ನಮ್ಮ ದುಃಖಗಳ ಪರಿಹಾರವಾಗ್ತದೆ, ರೋಗಗಳ ಪರಿಹಾರವಾಗ್ತದೆ, ಮೋಹ ಹೋಗ್ತದೆ. ಅಂತಹ ದೊಡ್ಡದಾದ ವನ, ನೀರು, ಸರೋವರ, ದ್ವೈತವನ ಅನ್ನುವ ಒಂದು ದೊಡ್ಡದಾದಂತಹ ಜಲಾಶಯ ಇರುವಂತಹ ಅರಣ್ಯ ಅದು. ಅಂತಹ ಅರಣ್ಯಕ್ಕೆ ಹೋಗೋಣ ಅಂತ ಅನುಶಾಸನ ಪರ್ವದಲ್ಲಿ ಈ ಮಾತು ಬರುತ್ತದೆ. ದೊಡ್ಡವರು ಎಲ್ಲಿ ಕೂಡ್ತಾರೆ ಆ ಕಲ್ಲೇ ಪವಿತ್ರವಾದ ಅಧಿಷ್ಠಾನ, ಅವರು ಸ್ನಾನ ಮಾಡಿದ ನೀರೇ ತೀರ್ಥ ಎಂಬುದಾಗಿ. ಸತ್ಯನಾಥ ತೀರ್ಥರ ಕಥೆಯನ್ನು ಮೇಲಿಂದ ಮೇಲೆ ನಾನು ಹೇಳಿದ್ದನ್ನು ಕೇಳಿದ್ದೀರಿ ನೀವು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು, ಒಬ್ಬ ಬಡ ವ್ಯಕ್ತಿ ಬಂದು ಕೇಳ್ತಾನೆ, ನನಗೆ ಸಾಲ ಬಹಳ ಆಗಿದೆ, ಏನು ಮಾಡಬೇಕು ಅಂತ. ಅವರು ಹೇಳ್ತಾರೆ, ಸಾಂಗಲಿ ಮಿರಜ್ ಮಹಾರಾಷ್ಟ್ರ, ಇದರ ಮಧ್ಯದಲ್ಲಿ ಒಂದು ಬಾವಿ ಇದೆ ಕಟ್ಟಿಸಿದ್ದು, ಅಲ್ಲಿ ನೀನು ಸ್ನಾನ ಮಾಡು ಅಂತ ಹೇಳಿಬಿಡ್ತಾರೆ. ಅವನಿಗೆ ಗುರುಗಳ ಮೇಲೆ ವಿಶ್ವಾಸ, ಜಾಸ್ತಿ ಮಾತನಾಡಲಿಲ್ಲ, ಆರ್ಗ್ಯುಮೆಂಟ್ಸ್ ಮಾಡಲಿಲ್ಲ, ಹೋಗಿ ಸ್ನಾನ ಮಾಡಿದ. 7 ದಿವಸ ಸ್ನಾನ ಮಾಡಿ ವಿಶೇಷವಾಗಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ, ಅವನಿದ್ದಲ್ಲಿಯೇ ಯಾರೋ ಅವನ ದೂರದ ಸಂಬಂಧಿಕರು, ಹಿಂದೆ ಯಾರ ಕಾಲಕ್ಕೋ ನಿಮ್ಮಿಂದ ನಾವು ಸಾಲ ತಗೊಂಡಿದ್ವಿ, ಅದನ್ನು ತಿರುಗಿ ತೆಗೆದುಕೊಳ್ಳಿ ಅಂತ ಬಂಗಾರದ ನಾಣ್ಯಗಳನ್ನು ತಂದು ಮನೆಯಲ್ಲಿ ಸುರಿತಾನೆ. ಇವನ ದಾರಿದ್ರ್ಯ ಹೋಗೋದಲ್ಲ, ಇವನ ಮಕ್ಕಳು ಮೊಮ್ಮಕ್ಕಳು ಸುಖವಾಗಿರೋ ಅಷ್ಟು ಐಶ್ವರ್ಯ ಅವನಿಗೆ ಬಂದು ಹೋಗ್ತದೆ. ಅದೇನು ಭಾವಿ, ಬೇರೆ ಏನಲ್ಲ, ಅಲ್ಲಿ ಸತ್ಯನಾಥ ತೀರ್ಥರು ತಾವು ಆನ್ಹಿಕ ಮಾಡುವುದಕ್ಕೆ ಅಲ್ಲಿ ಸ್ನಾನ ಮಾಡಿ ಕೂಡ್ತಾ ಇದ್ದರು, ಆನ್ಹಿಕ ಮಾಡಿಕೊಂಡು ಮುಂದೆ ಸಾಕ್ತಾ ಇದ್ದರು. ಸಾಂಗಲಿಗೆ ಬರುವಾಗ, ಸತ್ಯವ್ರತರ ದರ್ಶನಕ್ಕೆ ಬರಬೇಕು ಅಂದಾಗ, ಆಗಾಗ ಅಲ್ಲಿ ಇಳಿದು ಸ್ನಾನ ಮಾಡಿ ನಿರ್ಮಾಲ್ಯ ವಿಸರ್ಜನೆ ಮಾಡಿ ಆನ್ಹಿಕ ಮಾಡಿಕೊಂಡದ್ದರ ಪ್ರಭಾವ ಏನು ಅಂದರೆ, ಅದೊಂದು ದೊಡ್ಡ ತೀರ್ಥವಾಗಿತ್ತು, ಅದು ಋಣ ವಿಮೋಚನ ತೀರ್ಥ ಅಂತ ಪ್ರಸಿದ್ಧವಾಗಿ ಅಲ್ಲಿ ಸ್ನಾನ ಮಾಡಿದವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾ ಇತ್ತು ಅಂತ. ಹೀಗಿರಬೇಕಾದರೆ ಅವತ್ತು ಎಷ್ಟು ಜನ ಋಷಿಗಳು, ಎಷ್ಟು ಮುನಿಗಳು ಅಲ್ಲಿ ಸ್ನಾನ ಮಾಡಿದ್ರು, ಅನ್ನಿಕ ಮಾಡಿದ್ರು, ದೇವತಾರ್ಚನೆ ಮಾಡಿದ್ರು. ಹೀಗಾಗಿ ಅಲ್ಲಿ ಸ್ನಾನ ಮಾಡಿದರೆ ಎಲ್ಲ ಶೋಕ, ಎಲ್ಲ ಮೋಹ, ಎಲ್ಲ ರೋಗ ಹೋಗ್ತಾ ಇತ್ತು. ಆದ್ದರಿಂದ ಅದು ದ್ವೈತ, ಶೋಕ ಮೋಹಗಳನ್ನು ದೂರಟ್ಟುವ ನೀರು, ವನ ಅಲ್ಲಿ ಇತ್ತು. ಅಂತಹ ದ್ವೈತವನಕ್ಕೆ ಇವರೆಲ್ಲ ಹೋಗಿದ್ದಾರೆ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ವಾಸ ಮಾಡ್ತಾ ಇರುವಾಗ ಮಾರ್ಕಾಂಡೇಯರು ಬರ್ತಾರೆ, ಬೇರೆ ಬೇರೆ ಋಷಿಗಳೆಲ್ಲ ಬಂದು ಭೇಟಿಯಾಗುವಾಗ ಮಾರ್ಕಾಂಡೇಯರು ಬರ್ತಾರೆ. ಬಂದಾಗ ನಗುತ್ತಾ ಇರ್ತಾರೆ, ಸಂತೋಷದಿಂದ ಇರ್ತಾರೆ. ಯುಧಿಷ್ಠಿರನಿಗೆ ಸ್ವಲ್ಪ ಮನಸ್ಸಿಗೆ ಒಂಥರ ಅನ್ನಿಸ್ತದೆ. ಎಲ್ಲ ಋಷಿಗಳು ಬಂದವರೆಲ್ಲ ಮಾತಾಡಿಸಿ, ಅಯ್ಯೋ ಪಾಪ ಹೀಗಾಯಿತೆ, ಅರಣ್ಯಕ್ಕೆ ಬಂದುಬಿಟ್ರೆ ಹೀಗಾಗಬಾರ್ದಾಗಿತ್ತು ಅಂತ ಬಂದು ಮಾತಾಡ್ತಾರೆ. ಮುಂದೆ ಮತ್ತೆ ಪುರಾಣ ಪ್ರವಚನ ಶಾಸ್ತ್ರಗಳು ಚರ್ಚೆ ನಡೆಯೋದು. ಆದರೆ ಬಂದಾಗ ಒಂದಾದರೂ ವ್ಯಾವಹಾರಿಕ ಮಾತನ್ನು ಆಡಿ ಮುಂದೆ ಅವರು ನಡೀತಾ ಇದ್ರು. ನೀವೇನು, ನಾವು ಒನಗೆ ಬಂದದ್ದು ಬಹಳ ಒಳ್ಳೆಯದಾಯಿತು ಅನ್ನೋ ಹಾಗೆ ನಗರ್ತಾ ಇದ್ದೀರಲ್ಲ, ನೀವು ನಿಮ್ಮ ಮನಸ್ಸಿನ ಆಂತರ್ಯ ಏನು? ನೀವು ಮಹಾಜ್ಞಾನಿಗಳು, ಸಾಷ್ಟಾಂಗ ನಮಸ್ಕಾರ, ಆದರೆ ನಿಮ್ಮ ಮನಸ್ಸಿನ ಆಕೂತ ಏನು ನನಗೆ ತಿಳಿಯಲಿಲ್ಲ ಅಂತ. ಆಗ ಮಾರ್ಕಾಂಡೇಯರು ಬಹಳ ದೊಡ್ಡ ಮಾತನ್ನು ಹೇಳ್ತಾರೆ. ತವಾಪದಂ ತ್ವದ್ಯ ಸಮೀಕ್ಷ ರಾಮಂ ಸತ್ಯವ್ರತಂ ದಾಶರಥಿಂ ಸ್ಮರಾಮಿ ಸಚಾಪಿ ರಾಜಾ ಸಹ ಲಕ್ಷ್ಮಣೇನ ವನೇ ನಿವಾಸಂ ಪಿತುರೇವ ಶಾಸನ. ನೀನು ಅರಣ್ಯಕ್ಕೆ ಬಂದಿ ಅಂತ ನನಗೆ ಸಂತೋಷ ಆಯಿತು ಅಂದರೆ ತಪ್ಪು ತಿಳಿಯಬೇಡ. ನೀನು ರಾಜ್ಯವನ್ನು ತಪ್ಪಿಸಿಕೊಂಡು ರಾಜ್ಯದ ಭೋಗ, ಆ ವೈಭವ ತಪ್ಪಿತು, ಅದು ನನಗೇನು ಸಂತೋಷ ಅಲ್ಲ. ಮಹಾಧಾರ್ಮಿಕರಾದ ನಿಮ್ಮ ಕೈಯಿಂದ ರಾಜ್ಯ ತಪ್ಪಿ ಆ ದುಷ್ಟ ದುರ್ಯೋಧನನ ಕೈಯಲ್ಲಿ ಹೋಗಿದೆ ಅನ್ನೋದಕ್ಕಾಗಿ ನಾನು ಸಂತೋಷಪಟ್ಟಿಲ್ಲ, ಮತ್ತೆ ಯಾಕೆ ಸಂತೋಷ ಪಡ್ತಾ ಇದ್ದೀರಿ? ಇಂಥ ಕಷ್ಟದೊಳಗೂ ಕೂಡ ಮಹಾಪರಾಕ್ರಮಿಗಳಾದರೂ, ಏನು ಭೀಮ ಏನು ಅರ್ಜುನ, ಮನಸ್ಸು ಮಾಡಿದರೆ ಜಗತ್ತನ್ನು ಕೊಟ್ಟಿ ಪುಡಿ ಮಾಡಬಹುದು,
ಅಂತಹ ಭೀಮಾರ್ಜುನರ ಮಹಾಬಲವನ್ನು ಕೈಯಲ್ಲಿಟ್ಟುಕೊಂಡು ಇಷ್ಟಿದ್ದರೂ ಆಡಿದ ಒಂದೇ ಒಂದು ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸುಳ್ಳು ಮಾತಾಡಬಾರದು. ಜೂಜಾಟದಲ್ಲಿ ಸೋತದ್ದೇ ಆದರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅನ್ನುವ ಕರಾರಿಗೆ ಒಪ್ಪಿಕೊಂಡ ಒಂದೇ ಒಂದು ಕಾರಣಕ್ಕಾಗಿ ಇಂತಹ ಮಹಾವೈಭವದ ರಾಜ್ಯಕ್ಕೆ ತಿಲಾಂಜಲಿ ಇಟ್ಟು ಬೆನ್ನು ಮಾಡದೆ ತಿರುಗಿ ಬಂದರಲ್ಲ, ಈ ಸತ್ಯ ನಿಷ್ಠೆಯನ್ನು ಕಂಡು ನನಗೆ ಸಂತೋಷವಾಗಿದೆ ಅಂತ ಹೇಳ್ತಾರೆ. ಈ ಸತ್ಯನಿಷ್ಠೆ ಶ್ರೀರಾಮಚಂದ್ರನಲ್ಲಿ ನಾನು ಕಂಡಿದ್ದೆ. ನಾನು ಕೃತಯುಗದಲ್ಲಿಯೂ ಇದ್ದ ಮಹಾನುಭಾವ, ನಾನು ಚಿರಂಜೀವಿ ಮಾರ್ಕಾಂಡೇಯ, ಅವತ್ತು ರಾಮನನ್ನು ಕಂಡೆ, ಇವತ್ತು ರಾಮಭಕ್ತರಾದ ನಿಮ್ಮನ್ನು ಕಾಣ್ತಾ ಇದ್ದೇನೆ, ಅದಕ್ಕಾಗಿ ನನಗೆ ಆನಂದವಾಗ್ತಾ ಇದೆ. ನೀನು ರಾಜ್ಯ ಕಳೆದುಕೊಂಡದ್ದಕ್ಕಲ್ಲಪ್ಪ, ನಿನ್ನ ಸತ್ಯ ನಿಷ್ಠೆಗೆ. ಹೀಗಿರಬೇಕು ವ್ಯಕ್ತಿ ನಿಜವಾಗಿ ಇದ್ದರೆ ಅಂತಾರೆ ಅವರು. ವಿಹಾಯ ಭೋಗಾನ ಚರದ್ವನೇಶು ನೇಷೇ ಬಲಸ್ಸೇತಿ ಚರೇದ ಧರ್ಮಂ, ನನಗೆ ಬಲ ಇದೆ, ನಾನೇನಾದರೂ ಮಾಡಬಲ್ಲೆ ಅಂತ ಅಧರ್ಮವನ್ನು ಮಾಡಬಾರದು. ಮನುಷ್ಯ ಶಕ್ತಿ ಇರಬಹುದು, ಇವತ್ತು ನೀನು ಮನಸ್ಸು ಮಾಡಿದರೆ ಇವತ್ತಿಂದಿವತ್ತು ಅವರೆಲ್ಲರನ್ನೂ ನಿರ್ನಾಮ ಮಾಡಬಹುದು, ಆದರೆ ಮಾಡಿಲ್ಲ. ಯಾಕೆ? ಅದು ಧರ್ಮ ಅಲ್ಲ, ನಾವು ವಚನಬದ್ಧರಾಗಿದ್ದೇವೆ ಅನ್ನೋ ಒಂದೇ ಕಾರಣಕ್ಕಾಗಿ ತಾನೇ. ಅದೇ ಬಹಳ ದೊಡ್ಡದು, ಅದು ನನಗೆ ಬಹಳ ಸಂತೋಷ ತಂದಿದೆ. ಇದು ನೀನಲ್ಲ, ಹಿಂದೆ ಅನೇಕ ಜನ ಹೀಗೆ ಇದ್ದಾರೆ. ನಾ ಭಾಗ, ಎಂತಹ ಸತ್ಯದ ನಿಷ್ಠೆ! ಅವರಪ್ಪ ಹೇಳಿದ ವಿವಸ್ವ ವೈವಸ್ವತ ಮನು, ಅಲ್ಲಿ ಹೋಗೋ ಯಜ್ಞದಲ್ಲಿ ಮಂತ್ರವನ್ನು ಮರೀತಾರೆ, ನೀನು ನೆನಪು ಮಾಡಿಕೊಟ್ರೆ ಸಂಪತ್ತು ಕೊಡ್ತಾರೆ ಅಂತ. ಕೊಟ್ಟರು ಸಂಪತ್ತನ್ನು, ತೆಗೆದುಕೊಂಡು ಬರ್ತಾ ಇದ್ದ. ರುದ್ರದೇವ ಒಬ್ಬ ಕಪ್ಪು ಬ್ರಾಹ್ಮಣ ಎದುರಿಗೆ ಬಂದು, ಈ ಸಂಪತ್ತು ನನ್ನದು, ಕೊಡು ಅಂದ. ಇದು ನನಗೆ ಕೊಟ್ಟಿದ್ದಾರೆ, ನಿಂದ ಹೇಗಾಗ್ತದೆ, ನಿಮ್ಮಪ್ಪನಿಗೆ ಕೇಳ್ಕೊಂಡು ಬಾ ಬೇಕಾದರೆ ಅಂದ. ಇವನು ಆ ಸಂಪತ್ತಿನ ಮೂಟೆಯನ್ನು ಅಲ್ಲೇ ಇಟ್ಟು ಅಪ್ಪನಿಗೆ ಕೇಳಿದರೆ, ಹೌದಪ್ಪ, ಯಜ್ಞದಲ್ಲಿ ಉಳಿದ ಎಲ್ಲ ಸಂಪತ್ತಿನ ಮೇಲೆ ರುದ್ರದೇವರದೇ ಅಧಿಕಾರ, ಅವರು ಬಂದವರು ರುದ್ರದೇವರು, ಕೊಟ್ಟು ನಮಸ್ಕಾರ ಮಾಡಿ ಬಾ ಅಂದ. ಹಾಗೇ ಬಂದು ಕೊಟ್ಟು ನಮಸ್ಕಾರ ಮಾಡಿದ. ಬಹಳ ಸಂತೋಷ ಆಯಿತು ರುದ್ರದೇವರಿಗೆ. ನಮ್ಮಪ್ಪ ನಂದೇ ಅಂತ ಹೇಳಿದ್ದಾನೆ ಅಂತ ಸುಳ್ಳು ಹೇಳ್ಬೋದಾಗಿತ್ತು. ಅವರಪ್ಪ ಮಗ ಮಾತನಾಡಿದ್ದೇನೆ ಲೈವ್ ಟೆಲಿಕಾಸ್ಟ್ ಏನು ಮಾಡ್ತಿರಲಿಲ್ಲ ಅಲ್ಲಿ. ಸುಳ್ಳು ಹೇಳಿಬಿಟ್ರೆ ಯಾರು ಕೇಳ, ಹೌದು ಅಂತ ಇರಬಹುದಾಗಿತ್ತು, ಆದರೆ ಸುಳ್ಳು ಹೇಳಲಿಲ್ಲ. ಇದು ನಿನ್ನದೇ ಅಂತ ತಂದು ಒಪ್ಪಿಸಿದೆಯಲ್ಲ, ಬಹಳ ಸಂತೋಷ ಆಯಿತು ಅಂತ ಮತ್ತೆ ತಿರುಗಿ ಕೊಟ್ಟು ಜ್ಞಾನೋಪದೇಶವನ್ನು ಮಾಡಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ರುದ್ರದೇವರು. ಅಂತಹ ನಾಭಾಗ, ನಾಭಾಗ ಭಗೀರಥ ಗಂಗೆಯನ್ನು ತರಬೇಕು ಅಂತ ಒಂದು ಪ್ರತಿಜ್ಞೆ ಮಾಡಿದವನು, ಎಂಥ ಕಷ್ಟ ಆದರೂ ಅಡ್ಡಿ ಇಲ್ಲ, ಗಂಗೆಯನ್ನು ತಂದು ಭೂಮಿಗೆ ಕರೆದುಕೊಂಡು ಬಂದ. ಅಂತಹ ನಾಭಾಗ ಭಗೀರಥ ಇವರೆಲ್ಲರ ಪರಂಪರೆಯನ್ನು ನಾವು ಕಾಣುತ್ತೇವೆ. ಅಲರ್ಕ ಮಹಾರಾಜ, ಎಷ್ಟು ಪ್ರಾಣಿಗಳಿವೆ, ಹಿಂಸ್ರ ಪಶುಗಳ ಬಗ್ಗೆ ಹೇಳ್ತಾರೆ. ಆನೆಗಳಿವೆ, ಸಿಂಹಗಳಿವೆ, ಹುಲಿಗಳಿವೆ, ತಮಗೆಷ್ಟು ಬೇಕೋ ಅಷ್ಟು ಆಹಾರ ತಿಂತವೆ, ಇನ್ನುಳದ ಹೊತ್ತು ಸುಮ್ಮನೆ ಇರ್ತವೆ ತಮ್ಮಷ್ಟಕ್ಕೆ ತಾವು. ನೇಷೇ ಬಲಸ್ಸೇತಿ ಚರೇದ ಧರ್ಮಂ, ನೇಷೇ ಬಲಸ್ಸೇತಿ ಚರೇದ ಧರ್ಮಂ, ಅದನ್ನೇ ಪುನಃ ಪುನಃ ಅಂಬ್ರೇಡನೆ ಮಾಡ್ತಾರೆ, ಮತ್ತೆ ಮತ್ತೆ ಹೇಳ್ತಾರೆ ಮಾರ್ಕಾಂಡೇಯರು. ಬಲ ಇದೆ ಎಂದ ಮಾತ್ರಕ್ಕೆ ಕೆಟ್ಟ ಕೆಲಸವನ್ನು ಮಾಡಬಾರದು. ಪಶುಗಳೂ ಮಾಡೋದಿಲ್ಲ, ಮಾನವರು ಮಾಡಿದರೆ ಅವರು ಮಾನವರೇ. ಆ ತರಹದ ಧರ್ಮದ ನಿಷ್ಠೆ ನಿನ್ನಲ್ಲಿದೆ, ಅದನ್ನು ಕಂಡೆ ನಾನು. ಬಲ ಇದ್ದರೂ ಅಧರ್ಮ ಮಾಡಲಿಲ್ಲ, ನೀವು ಧರ್ಮಕ್ಕೆ ಅಂಟಿಕೊಂಡಿದ್ದೀರಿ. ಸರ್ವಾಣಿ ಭೂತಾನಿ ನರೇಂದ್ರ ಪಶ್ಯ ತಥಾ ಯಥಾವದ್ ವಿಹಿತಂ ವಿಧಾತ್ರ ಸ್ವಯೋನಿತಃ ಕರ್ಮ ಸದಾಚರಂತಿ ನೇಷೇ ಬಲಸ್ಸೇತಿ ಚರೇದ ಧರ್ಮಂ. ಅದಕ್ಕಾಗಿ ನಿಮ್ಮ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ವನಕ್ಕೆ ಬಂದಿದ್ದೀರಲ್ಲ, ಬಹಳ ಸಂತೋಷ ಆಯಿತು. ಒಂದು ನಾನು ಸ್ಪಷ್ಟವಾಗಿ ಭವಿಷ್ಯವನ್ನು ಹೇಳ್ತೇನೆ, ಇಷ್ಟು ಧರ್ಮದ ಬಗ್ಗೆ ನಿಮಗೆ ಆಸ್ಥೆ ಇದೆ, ಧರ್ಮ ನಿಮ್ಮನ್ನು ಕೈಬಿಡೋದಿಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ, ಇದೇ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ, ನಿಮಗೇ ವಿಜಯವಾಗುವುದು, ನೀವೇ ರಾಜ್ಯವನ್ನು ಸಂಪಾದನೆ ಮಾಡ್ತೀರಿ. ಈ ದುರ್ಯೋಧನಾದಿಗಳೆಲ್ಲ ಮಣ್ಣು ಮುಕ್ಕಿ ಹೋಗ್ತಾರೆ, ಏನೇನೂ ಚಿಂತೆ ಮಾಡಬೇಡಿ, ಕಾರಣ ನೀವು ಧರ್ಮಕ್ಕೆ ಬೆಲೆ ಕೊಟ್ಟಿದ್ದೀರಿ, ಧರ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ ಎಂಬುದಾಗಿ ಆಶೀರ್ವಾದವನ್ನು ಮಾಡಿ ತತಃ ಪ್ರತಸ್ಥೆ ದಿಶ ಉತ್ತರಂ ಸಹ, ಇಷ್ಟು ಹೇಳಿ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಮಾರ್ಕಾಂಡೇಯರು ಹೋಗಿದ್ದಾರೆ. ನಮ್ಮೆಲ್ಲರಿಗೆ ಮಾರ್ಕಾಂಡೇಯರು ತಿಳಿಸುವುದು ಇಷ್ಟೇ, ನಾವು ಕೊಟ್ಟ ಮಾತನ್ನು ಎಂದಿಗೂ ತಪ್ಪಿಸಿಕೊಳ್ಳಬಾರದು. ಯಾರಿಗೆ ಕೊಟ್ಟ ಮಾತನ್ನು, ನಾವು ಯಾರಿಗೂ ಮಾತೇ ಕೊಡೋದಿಲ್ಲ ಅಂತ ನೀವು ಅನ್ಬೋದು. ಈಗಲ್ಲ, ನಾವು ಕೊಟ್ಟೇ ಹುಟ್ಟಿದ್ದೇವೆ, ಅದನ್ನು ಮರೆಯಬೇಡಿ. ಹುಟ್ಟಿಸುವಾಗಲೇ ವಾಯುದೇವರು ಭಗವಂತ ಇಬ್ಬರೂ ದರ್ಬಾರದಲ್ಲಿ ಕರೆದು ಪ್ರತಿಯೊಬ್ಬ ಜೀವರನ್ನು ಮಾತನಾಡಿಸಿ ಕಳಿಸ್ತಾರೆ. ನೋಡು, ಸಾಧನ ಶರೀರವನ್ನು ಕೊಡ್ತಾ ಇದ್ದೇವೆ, ಇದು ಮಾನವ ಶರೀರ, ಇದು ಸಾಧನ ಶರೀರ. ಟಿ ವಿ ನೋಡುವುದಕ್ಕೆ ನಿನಗೆ ಕಣ್ಣು ಕೊಟ್ಟಿಲ್ಲ, ದೇವರ ಮೂರ್ತಿಗಳನ್ನು ನೋಡುವುದಕ್ಕೆ ಕಣ್ಣು ಕೊಟ್ಟಿದ್ದೇವೆ. ಓ ಎಸ್, ನಾನು ನಿನ್ನ ಮೂರ್ತಿಯನ್ನು ಬಿಟ್ಟರೆ ಇನ್ನೇನು ನೋಡೋದಿಲ್ಲ, ಕೊಡು ಕಣ್ಣನ್ನು. ಸರಿ, ಕಣ್ಣು ಸ್ಯಾಂಕ್ಷನ್ ಆಯಿತು. ಯಾವಾಗಲೂ ಹರಿಕಥೆಯನ್ನು ಕೇಳುವುದಕ್ಕೆ ನಿನಗೆ ಕಿವಿಗಳನ್ನು ಕೊಡ್ತೇವೆ, ಅದು ನನಗೂ ಗೊತ್ತು, ಕೊಟ್ಟುಬಿಡಿ ಎಂದ.
ಸರಿ ಕೊಟ್ಟರು, ಅದನ್ನು ಕೊಟ್ಟಿದ್ದಾರೆ. ಪರಮಾತ್ಮನ ಮಂದಿರಗಳಿಗೆ ಹೋಗಬೇಕು, ಭಗವದ್ಭಕ್ತರ ಹತ್ತಿರ ಸೇವೆಗಾಗಿ, ಶಾಸ್ತ್ರಗಳ ಶ್ರವಣಕ್ಕಾಗಿ ನಡೆದು ಅವರ ದರ್ಶನಕ್ಕಾಗಿ ಸಾಗಬೇಕು. ಹರಿಗಳ ಹರಿಯೇ ಹರಿಭಕ್ತರ ಮಂದಿರಕ್ಕೆ, ಅದಕ್ಕಾಗಿಯೇ ಕಾಲುಗಳು ಅನ್ನೋದು ನಾನು ಒಪ್ಪಿದ್ದೇನೆ. ಎಲ್ಲದಕ್ಕೂ ಆಯಿತು ಆಯಿತು ಅಂತ ಒಪ್ಪಿಕೊಂಡು ಪ್ರತಿಜ್ಞೆಯನ್ನು ಮಾಡಿ ಹೀಗೇ ಇರ್ತೇನೆ ಅಂತ ಹೇಳಿ ಮಾತು ಕೊಟ್ಟು ಕೆಳಗೆ ಬಂದದ್ದು ಮಾಡೋದೇನು ಕೆಲಸ, ಎಲ್ಲವನ್ನೂ ಮರೆತು ಬಿಟ್ಟಿರ್ತೇವೆ. ನಿಷೇ ಬಲಸ್ಸೇತಿ ಚರೇದ ಧರ್ಮಂ ಯಥಾ ಪ್ರತಿಜ್ಞೆಂಚ. ಪ್ರತಿಜ್ಞೆಗೆ ಅನುಗುಣವಾಗಿ ಮನುಷ್ಯ ಜೀವನವನ್ನು ಸಾಗಿಸಬೇಕು. ನನಗೆ ಶಕ್ತಿ ಇದೆ, ಬಲ ಇದೆ, ನಾನು ಏನು ಅಧರ್ಮ ಮಾಡಿದರು, ಏನು ಸುಳ್ಳು ಮಾತನಾಡಿದರು, ಶಾಸ್ತ್ರಕ್ಕೆ ವಿರುದ್ಧವಾಗಿ ವರ್ತನೆ ಮಾಡಿದರು, ವಾಯುದೇವರ ಎದುರಿಗೆ ದೇವರ ಎದುರಿಗೆ ಪ್ರತಿಜ್ಞೆಗೆ ವಿರುದ್ಧವಾಗಿ ವರ್ತನೆ ಮಾಡಿದರು, ನನಗೆ ಯಾರು ಕೇಳುವವರಿಲ್ಲ ಅಂತ ಆ ಧರ್ಮವನ್ನು ಮಾಡಬೇಡಿ. ನಿಮ್ಮೆಲ್ಲರನ್ನೂ ಮೀರುವ ಅನಂತ ಬಲ ಇರುವ ಭಗವಂತ ನಿಮಗೆ ತಕ್ಕ ಶಾಸನವನ್ನು ಮಾಡಿಯೇ ಮಾಡ್ತಾನೆ, ಎಚ್ಚರ ಇರಲಿ ಅಂತ ಮಾರ್ಕಾಂಡೇಯರು ತಿಳಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.